ಮತ್ತು ನಮಸ್ಕಾರ ತಾವು ನೋಡ್ತಿದ್ದೀರ ನಿಮ್ಮ ನೆಚ್ಚಿನ ವಾಹಿನಿ ದೈ ಜಲ್ಡ್ ಟು ಫೋರ್ ಸೆವೆನ್ ಡಿಬೇಟ್ ಅವರ್ನಲ್ಲಿ ನಾವು ಮಾತು ಚರ್ಚೆ ಮತ್ತು ಸಂವಾದ ಒಂದೇ ಮಾತು ಬೆಳಗಿನ ಸಂಜೆವರೆಗೆ ಕೊರೋನಾ ಆದರೆ ಕೊರೋನಾವನ್ನು ನಾವು ಮನೋಸ್ಥೈರ್ಯದಿಂದ ಗೆಲ್ಲಬಹುದು ಮತ್ತು ಅನ್ಲಾಕ್ ಹಂತ ಹಂತವಾಗಿ ಲಾಕ್ಡೌನ್ ಎಂಬುದು ಅನ್ಲಾಕ್ ಆಗ್ತಾಯಿದೆ ಹೆಚ್ಚಿನವರ ಒತ್ತಾಯ ಇದೆ ನಮ್ಮ ಕೆಲಸಕ್ಕೆ ಆಗೋದಿಲ್ಲ ನಮಗೆ ಕಚೇರಿಗೆ ಆಗೋದಿಲ್ಲ ಅಥವಾ ನಮಗೆ ಮೂವ ಆಗೋದಿಲ್ಲ ನಮಗೆ ಪ್ರಯಾಣ ಮಾಡಲಿಕ್ಕಾಗೋದಿಲ್ಲ ಎಂಬುದಾಗಿ ಸರ್ಕಾರದ ಮೇಲೆ ಒಂದು ರೀತಿಯ ಪ್ರೆಷರ್ ಇದೆ ಇದರ ನಡುವೆ ಅನ್ಲಾಕ್ ಹಂತ ಹಂತವಾಗಿ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಮ್ಮ ಸಾಮಾಜಿಕ ಜವಾಬ್ದಾರಿ ಏನು ಈ ಮಹಾಮಾರಿಯನ್ನು ನಾವು ತಡೆದುಕೊಳ್ಳಬೇಕಾದರೆ ಯಾವ ರೀತಿಯಲ್ಲಿ ನಾವು ತಡೆದುಕೊಳ್ಳಬಹುದು ಎಂಬುದಾಗಿ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಆದರ್ಶ ಆಸ್ಪತ್ರೆ ಭಾಳ ಉತ್ತಮ ಆಸ್ಪತ್ರೆ ಉಡುಪಿಯದು ಇದರ ಆಡಳಿತ ನಿರ್ದೇಶಕರು ಡಾಕ್ಟರ್ ಚಂದ್ರಶೇಖರ್ ನಮ್ಮೊಂದಿಗೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಿದ್ದೇನೆ ನಮಸ್ತೆ ಸರ್ ಕೋವಿಡ್ ಮಹಾಮಾರಿ ಲಾಕ್ಡೌನ್ ಅನ್ಲಾಕ್ ಇದೆಲ್ಲವೂ ಸರಿ ಆದರೆ ಆದಿತ್ಯವಾರ ಒಂದು ಸಂಪೂರ್ಣ ಲಾಕ್ಡೌನ್ ಮಾಡಿದರೆ ಈ ಕೊರೋನೊಂದು ಮೇಲೆ ಹಿಡಿತ ಮಾಡಲಿಕ್ಕೆ ಸಾಧ್ಯವ ಸೋಮವಾರದಿಂದ ಶನಿವಾರಕ್ಕೆ ನಾವು ಬೇಕಾಬಿಟ್ಟಿ ತಿರುಗುವುದು ಆದಿತ್ಯರು ಒಂದು ದಿವಸ ಒಳಗಿರುವುದು ಸರ್ಕಾರದ ಒಂದು ರೀತಿಯ ನಿಯಮ ಅಥವಾ ಜಿಲ್ಲಾಡಳಿತದ ಒಂದು ರೀತಿಯ ನಿಯಮ ಇದೆ ನೀವು ಎಷ್ಟು ಸರಿ ಅಂತ ಹೇಳಿ ಹೇಳ್ತೀರಿ ವೈದ್ಯರಾಗಿ ವೈದ್ಯರಾಗಿ ಹೇಳ್ಬೋದಾದರೆ ನಾವು ಕೆಲವೊಂದು ಆಟಿಟ್ಯೂಡ್ ಇಟ್ಕೊಂಡು ನೋಡಬೇಕಾಗ್ತದೆ ಒಂದು ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕಾಗ್ತದೆ ಇನ್ನೊಂದು ನೆಗೆಟಿವ್ ಆಗಿ ಥಿಂಕ್ ಮಾಡಬೇಕಾಗ್ತದೆ ನಾನು ಸ್ವಲ್ಪ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಯಾಕೆ ಯಾಕೆ ಅಂತ ಹೇಳಿದರೆ ನಾವು ನಮ್ಮ ದೇಶದಲ್ಲಿ ಮಾರ್ಚ್ ತಿಂಗಳಿಂದ ನಾವು ಲಾಕ್ಡೌನ್ ಮಾರ್ಚ್ ತಿಂಗಳಿಂದ ನಾವು ಲಾಕ್ಡೌನ್ ಮಾಡಿದ್ವಿ ಸುಮಾರು ಎರಡು ಎರಡು ತಿಂಗಳು ಲಾಕ್ಡೌನ್ ಮಾಡಿದ್ವಿ ಲಾಕ್ಡೌನ್ ಮಾಡಿ ಮತ್ತು ಲಾಕ್ನ ನಿಧಾನವಾಗಿ ಓಪನ್ ಮಾಡ್ತಾ ಬಂದ್ವಿ ಲಾಕ್ಡೌನ್ ಆದಾಗ ಆಕ್ಚುಲಿ ನಮಗೆ ಕೇಸಸ್ ಸಂಖ್ಯೆ ಕಡಿಮೆ ಇತ್ತು ಬಟ್ ಕೇಸಸ್ಸು ಸಂಖ್ಯೆ ಜಾಸ್ತಿ ಆದಂಗ ಆದಂಗ ಆದಂಗೆ ನಾವು ಡೌನ್ ಓಪನ್ ಮಾಡ್ತಾ ಬಂದ್ವಿ ಈಗ ಎಲ್ಲರದೂ ಒಂದೇ ಕ್ವಶನ್ ಕೇಸಸ್ ತುಂಬಾ ಕಡಿಮೆ ಇದ್ದಾಗ ಲಾಕ್ ಡೌನ್ ಇಟ್ಕೊಂಡಿದ್ರು ಇಂಡಿಯಾದಲ್ಲಿ ಅಥವಾ ಕೇಸ್ ಕೇಸು ಜಾಸ್ತಿ ಆಗುವಾಗ ಲಾಕ್ ತೆಗೆದು ಉಡುಪಿಯಲ್ಲಿ ಮೂರು ಇತ್ತು ಕೇಸ್ ತೆಗೆದು ಬಿಟ್ರು ಅಂತ ಹೇಳಿಬಿಟ್ಟು ಒಂದೇ ಕ್ವಶನ್ ಅದೇನಂತ ಹೇಳಿದ್ರೆ ಮುಖ್ಯವಾಗಿ ಲಾಕ್ ಡೌನ್ ಮಾಡಿದ ಉದ್ದೇಶ ಒಂದಿತ್ತು ಯಾಕೆ ಅಂತ ಹೇಳಿದ್ರೆ ಆ ಒಂದು ಟೈಮಲ್ಲಿ ನಾವು ಎಸ್ಪೆಷಲಿ ನಾವು ಡೆವಲಪ್ಡ್ ಕಂಟ್ರಿ ಅದು ಇಟಲಿ ಇರ್ಬೋದು ಅಥವಾ ಅಮೇರಿಕಾ ಇರ್ಬೋದು ಅಥವಾ ಯು ಕೆ ಇರಬೇಕು ಇರ್ಬೋದು ನಾವು ನೋಡ್ತಾ ಇದ್ವಿ ಎಷ್ಟು ಅಲ್ಲಿ ಇನ್ಫೆಕ್ಟ್ ಆಗ್ತಾ ಇತ್ತು ಎಷ್ಟು ಜನ ಸಾಯ್ತಾ ಇದ್ರು ಅಂತ ನೀವು ನೋಡ್ತಾ ಇದ್ವಿ ಸೊ ಆ ಒಂದು ಹೆದರಿಕೆಯಿಂದ ಮತ್ತು ನಮಗೆ ಪ್ರಿಪ್ರೇಷನ್ಗೋಸ್ಕರ ಅಂದರೆ ನಾವು ಏನಾಗಿತ್ತು ಅಷ್ಟು ಕೇಸಸ್ ಒಟ್ಟಿಗೆ ಬಂದುಬಿಟ್ರೆ ನಾವು ಆಸ್ಪತ್ರೆನ ಪ್ರಿಪೇರ್ ಮಾಡಬೇಕಾಗ್ತದೆ ಕೊರೋನಾ ಆಸ್ಪತ್ರೆ ಬೆಡ್ನ ಪ್ರಿಪೇರ್ ಮಾಡಬೇಕಾಗ್ತದೆ ಮತ್ತು ನಮ್ಮ ಜನಸಾಮಾನ್ಯರಿಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ ಸೊ ಈ ಒಂದು ಕಾರಣಗಳಿಂದ ನಲವತ್ತು ಐದ್ ದಿವಸ ಅಥವಾ ಐವತ್ತು ದಿವಸ ನಾವ್ ಲಾಕ್ ಡೌನ್ ಮಾಡಿದ್ವಿ ಆ ಲಾಕ್ಡೌನ್ ಮಾಡಿದ್ರಿಂದ ನಮಗೆ ಪ್ರಿಪರೇಷನ್ ಆಗ್ಲಿಕ್ಕೆ ತುಂಬಾ ಅನುಕೂಲ ಆಯಿತು ಜನಸಾಮಾನ್ಯರಿಗೆ ತುಂಬಾ ಒಳ್ಳೆ ಮಾಹಿತಿಯನ್ನು ಕೂಡ ನಾವು ಕೊರೋನಾ ಬಗ್ಗೆ ಕೊಟ್ಟಿವಿ ಬಟ್ ಇದೇ ರೀತಿ ನಾವು ಲಾಕ್ ಡೌನ್ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗ್ಲೂ ದೇಶದ ಆರ್ಥಿಕ ಪರಿಸ್ಥಿತಿ ತುಂಬ ಕೆಟ್ಟು ಹೋಗ್ತದೆ ಈಗಲೇ ಕೆಟ್ಟ ಖಂಡಿತವಾಗ್ಲೂ ಕೆಟ್ಟ ಹೋಗ್ತದೆ ಯಾಕೆ ಅಂತ ಹೇಳಿದ್ರೆ ನೋಡಿ ಅಂಥ ದೊಡ್ಡ ದೇಶವಾದ ಅಮೆರಿಕಾದಲ್ಲೂ ಕೂಡ ನಮ್ಮ ಇಂಡಿಯಾದಷ್ಟು ಉತ್ತಮವಾದ ಲಾಕ್ಡೌನ್ ಮಾಡಲಿಲ್ಲ ಅವರು ಟ್ರಂಪ್ ಅವರು ಇಲ್ಲ ಇಲ್ಲ ಮೈ ಎಕನಾಮಿ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಹೆಲ್ ಡೌನ್ ಐ ಡೋಂಟ್ ವಾಂಟ್ ಟು ಡಿಸ್ಟ್ರೈ ಮೈ ಎಕನಾಮಿ ಸೊ ಈ ಆಲ್ರೆಡಿ ಡಿಕ್ಲೇರ್ಡ್ ಸೊ ಹಂಡ್ರೆಡ್ ಪರ್ಸೆಂಟ್ ಟೂ ಲ್ಯಾಕ್ಸ್ ಪೀಪಲ್ ಆರ್ ಗೋಯಿಂಗ್ ಟು ಡೈ ಅಂತ ಹೇಳಿಬಿಟ್ಟು ಅವರು ಡಿಕ್ಲೇರ್ ಮಾಡಿದರು ಬಟ್ ಮೋದಿಯವರು ಅವಾಗ ಏನು ಹೇಳಿದರು ನಮಗೆ ಜೀವ ಇಂಪಾರ್ಟೆಂಟು ಜೀವನ ಬಗ್ಗೆ ಮತ್ತೆ ಯೋಚನೆ ಮಾಡುವಂತ ಹೇಳಿದರು ಆಗ ಮಾಡಿದ್ದು ಅದು ಕರೆಕ್ಟು ಬಟ್ ಈಗ ಅನ್ಲಾಕ್ ಏನು ಮಾಡ್ತಾಯಿದ್ರೆ ಅದು ಖಂಡಿತವಾಗ್ಲೂ ನನಗೆ ನಮ್ಮ ದೇಶದ ಇತ್ತೊಂದು ಸಂಡೇದ್ದು ಸಂಡೇದ್ದು ಕರೆ ಯಾಕೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದರೆ ಈಗ ಲಾಕ್ಡೌನ್ ಅಂತ ಈಗ ಎಸ್ಪೆಷಲಿ ನಾನು ವಾಟ್ಸಪ್ಪಲ್ಲಿ ಮೆಸೇಜ್ ಕೂಡ ನೋಡ್ತಾ ಇದ್ದೇನೆ ತುಂಬ ಕಡೆ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಮುಂಚೆ ಕೇಸಸ್ ಇರಲಿಲ್ಲ ಲಾಕ್ಡೌನ್ ಮಾಡಿದ್ರು ಈಗ ಲಾಕ್ಡೌನ್ ತುಂಬ ಒತ್ತಡವನ್ನು ಸರ್ಕಾರದ ಮೇಲೆ ಹಾಕ್ತಾ ಇದಾರೆ ಇವನ್ ಆಪೋಸಿಟ್ ಪಾರ್ಟಿಯವರು ಕೂಡ ಹೇಳ್ತಾ ಇದ್ದಾರೆ ನೀವೇ ಜವಾಬ್ದಾರಿ ಖಂಡಿತವಾಗಿ ಲಾಕ್ಡೌನ್ ಮಾಡಿ ನಲವತ್ತು ದಿವಸ ಬ್ಲಾಕ್ ಮಾಡಿ ಮೂವತ್ತು ದಿವಸ ಬ್ಲಾಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ಆದರೆ ಬೇರೆ ದೃಷ್ಟಿಯಿಂದ ಅದನ್ನು ಸರ್ಕಾರದವರು ಲಾಕ್ಡೌನ್ ಮಾಡ್ತಾ ಇಲ್ಲ ಈ ಶನಿವಾರ ಮತ್ತೆ ಭಾನುವಾರ ಯಾಕೆ ಮಾಡ್ತಾ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಸರ್ಟನ್ ಎಕ್ಸ್ಟೆಂಟ್ ಈಗ ರಜೆ ಇದೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಹೋಗಲಿಕ್ಕೆ ತಿರ್ಗಾಡ್ಲಿಕ್ಕೆ ಹೋಗಲಿ ಪ್ಲಾನ್ ಮಾಡ್ತಾರೆ ಹೋಟೆಲ್ ವಿಸಿಟ್ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ ಸಿನಿಮಾ ಮಂದಿರಕ್ಕೆ ಹೋಗ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾರೆ ಆ ಒಂದಾದರೂ ಒಂದು ಅಟ್ಲೀಸ್ಟ್ ವಾರದಲ್ಲಿ ಒಂದು ದಿವಸನಾದರೂ ಮೂಮೆಂಟ್ ಕಡಿಮೆ ಆಗಲಿ ಅಂದರೆ ಈ ಕಡೆ ಆರ್ಥಿಕವಾಗಿಯೂ ತೊಂದರೆ ಆಗಬಾರ್ದು ಈ ಕಡೆ ಜನರಿಗೂ ಕೂಡ ಸ್ವಲ್ಪ ಇದು ಅದ್ರ ಮೇಲೆ ಒಂದು ಇಂಪ್ಯಾಕ್ಟ್ ಇರ್ತದೆ ಸೊ ಅದಕ್ಕೋಸ್ಕರ ಅವರು ಆ ರೀತಿ ಮಾಡ್ತಾ ಇದ್ದಾರೆ ಸರಿ ಈಗ ವೆಹಿಕಲ್ಗೆ ರಸ್ತೆಯಲ್ಲಿ ಒಂದು ಯಾವುದೇ ಒಂದು ವೆಹಿಕಲ್ ಹೋಗಬೇಕಾದ್ರೂ ವಾಹನ ಹೋಗಬೇಕಾದ್ರೆ ವಾಹನದ ಓನರ್ ಎಪ್ಪತ್ತು ಪರ್ಸೆಂಟ್ ತನಗೆ ಇನ್ಸೂರೆನ್ಸ್ ಬೇಕು ಗಾಡಿಗೆ ಅಂಥೇಳಿ ಮಾಡಿಕೊಳ್ಳುವುದಿಲ್ಲ ಪೊಲೀಸ್ನವರು ಆರ್ ಟಿ ಓನವರು ಚೆಕ್ ಮಾಡ್ತಾರೆ ಅಂತ ಹೇಳಿ ಒಂದು ಕೇಳ್ತಾರೆ ನಾವು ಮಾಸ್ಕ್ ಧರಿಸುವುದು ಕೂಡ ಹೀಗೆ ಆಗಿಬಿಟ್ಟಿದೆ ಪೊಲೀಸರಿಗೋಸ್ಕರ ಅಥವಾ ನಮ್ಮ ಮೇಲೆ ಯಾರಾದರೂ ನಮಗೆ ಒಳಗೆ ಬಿಡ್ತಾ ಇಲ್ಲ ಕೆಲವು ಶಾಪ್ಗಳಿಗೆ ಕೆಲವು ಹಾಸ್ಪಿಟಲ್ಗಳಿಗೆ ಎಂಟ್ರಿ ಇಲ್ಲ ಅದಕ್ಕೋಸ್ಕರ ಮಾಸ್ಕ್ ಹಾಕ್ತಾರೆ ಒಂದು ಕರೆ ಇದೆ ಡಾಕ್ಟ್ರೆ ಕರೆ ತೆಗೆದುಕೊಂಡು ಪ್ರಶ್ನೆ ಮುಂದುವರಿಸ್ತೇನೆ ಹಲೋ 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 ನಮಸ್ತೆ ನಮಸ್ತೆ ಹೆಸರು ಹೇಳಿ ಸರ್ ಅಲ್ಪನ್ಸ್ ಮುಂದೆಯವರು ಮಂಜುನಾಡಿಯಿಂದ ನಮಸ್ತೆ ಹೇಳಿ ಅಲ್ಪೊಂಟ ಮುತ್ತೇವ್ರ ಮಂಜಾಡಿಯಿಂದ ಹಾ ಹೇಳಿ ಹೇಳಿ ಸರ್ ಅಲ್ಫೋನ್ ಸರ್ ಟಿವಿಯ ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡಿ ಹಾ ಕಡಿಮೆ ಮಾಡಿದ್ದೇನೆ ಇಲ್ಲ ನನ್ನ ವಾಯ್ಸ್ ನನ್ಗೆ ಕೇಳ್ತದೆ ಸರ ಹ್ವೆನ್ ನಿಮ್ಮ ಕೇಳಿ ಪ್ರಶ್ನೆ ಕೇಳಿ ಡೌನ್ ಅಂತ ಮಾಡಿದರಲ್ಲ ಸಂಡೆ ಒಂದ್ ದಿವಸ ಮಾಡಿದ್ರೆ ಹಾ ಉಳಿದ ದಿವಸದಲ್ಲಿ ಏನ್ ಮಾಡ್ತಾ ಇದ್ದಾರೆ ಉಳಿದ ದಿವಸ ಅರ್ಧ ದಿವಸ ಮಾಡಿದ್ರೆ ಸ್ವಲ್ಪ ಒಳ್ಳೇದಿತ್ತಲ್ಲ ಇಲ್ಲ ಅದನ್ನು ಕೂಡ ಅವರು ಪ್ರಯತ್ನ ಮಾಡಿದ್ದಾರೆ ಮುಂಚೆ ಅನ್ಲಾಕ್ ಮಾಡುವಾಗ ಬೆಳಗ್ಗೆ ಸೆವೆನ್ ಟು ಲೆವೆನ್ ಹಾಗೆ ಮಾಡಿಕೊಂಡೆಲ್ಲ ಮಾಡಿದ್ದಾರೆ ಬಟ್ ಇವಾಗ ಏನು ಗೊತ್ತಾ ಇವಾಗ ಈ ವೈರಸ್ಸು ಏನು ಸ್ಥಿತಿ ಅಂತ ಅಂತೇಳಿ ನಾನು ವೈಜ್ಞಾನಿಕವಾಗಿ ನಿಮಗೆ ಇಂಟ್ರಪ್ರಿಯೇಷನ್ ಕೊಡ್ತೇನೆ ಒಂದು ಎಕನಾಮಿ ಬಿಟ್ಟುಬಿಡಿ ಈಗ ಫಾರ್ ಎಕ್ಸಾಂಪಲ್ ನಾವೀಗ ಎಗೈನ್ ಒಂದು ಒಂದು ತಿಂಗಳು ಅಥವಾ ಅನ್ಲಾಕ್ ಮಾಡಿದರೆ ಈ ಅನ್ಲಾಕ್ ಮಾಡಿದಾಗ ವೈರಸ್ಸು ಮತ್ತು ಅಗೈನ್ ಅಲ್ಲಲ್ಲಿ ಸ್ವಲ್ಪ ಆಗಿ ಇರ್ಬೋದು ಮತ್ತು ಓಪನ್ ಮಾಡಿದ ತಕ್ಷಣ ಈ ವೈರಸ್ ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸೊ ಇದೇ ಒಂದು ಕಾರಣಕ್ಕೋಸ್ಕರ ಕೂಡ ಈವನ್ ತಜ್ಞ ವೈದ್ಯರು ಕೂಡ ನಾವು ಕೂಡ ಹೇಳ್ತಾ ಇದ್ದೀವಿ ಅನ್ ನೀವು ಅನ್ ಅನ್ಲಾಕ್ ಮಾಡೋದರಿಂದ ಅಥವಾ ಮತ್ತೆ ಲಾಕ್ಡೌನ್ ಮಾಡೋದರಿಂದ ಖಂಡಿತವಾಗ್ಲೂ ನಿಮಗೆ ಬೆನಿಫಿಟ್ ಸಿಗಲಾರ್ದು ಅಂತ ಹೇಳ್ಬಿಟ್ಟು ಯಾಕೆ ಅಂತೇಳಿದರೆ ಈ ವೈರಸ್ಸು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತೇಳ್ಬಿಟ್ಟು ಯಾವ ವಿಜ್ಞಾನಿಯೂ ಕೂಡ ವಹಿಸ್ಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಅನಗತ್ಯವಾಗಿ ನಾವು ಎಕನಾಮಿಕ್ ಬರ್ಡನ್ನು ತಗೋಬೇಕಾಗ್ತದೆ ಸೊ ಹಾಗಾಗಿ ಈಗ ಇವಾಗ ಏನು ಗೌರ್ಮೆಂಟ್ ಡಿಸಿಷನ್ ತಗೊಂಡಿದ್ದಾರೆ ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಖಂಡಿತವಾಗ್ಲೂ ಒಳ್ಳೆ ಡಿಸಿಷನ್ನು ಈಗ ಲಾಕ್ಡೌನ್ ಮಾಡೋದ್ರಿಂದ ಯಾವ ಬೆನಿಫಿಟು ಸಿಕ್ಕೋದಿಲ್ಲ ಅಕಸ್ಮಾತ್ ಟೆಂಪರರಿ ಸಿಕ್ಕರೂ ಕೂಡ ಮತ್ತೆ ಲಾಕ್ನ ಓಪನ್ ಮಾಡಿದ ಮೇಲೆ ಏನಾಗುತ್ತೆ ಅಂತಲೂ ಕೂಡ ಹೇಳಲಿಕ್ಕೆ ಆಗೋದಿಲ್ಲ ಈಗ ನಾವು ಮುಂಚೆ ನಾವು ಏನು ಮಾಡ್ತಾ ಇದ್ವಿ ಎಸ್ಪೆಷಲಿ ಫಾರಿನ್ ಇಂದ ಬರೋರು ಅಥವಾ ಬೇರೆ ದೇಶದಿಂದ ಬರೋರ್ನ ಮಾತ್ರ ನಾವು ಟ್ರೇಸ್ ಮಾಡಿ ಅವ್ರನ್ನ ಐಸೋಲೇಟ್ ಮಾಡಿ ಮಾಡೋಕ್ಕೆ ಶುರು ಮಾಡಿದ್ವಿ ನಂತರ ನಾವೇನ್ ಮಾಡಿದ್ವಿ ಇಂಟರ್ ರಾಜ್ಯ ಅಂದ್ರೆ ಮಹಾರಾಷ್ಟ್ರ ಇಂದ ಬರೋರು ಅಥವಾ ಆಂಧ್ರ ಪ್ರದೇಶದಿಂದ ಬರೋರು ಚೆನ್ನೈ ಇಂದ ಬರೋರ್ನ ಶುರು ಮಾಡಿದ್ವಿ ಬಟ್ ಈಗ ಏನಾಗಿದೆ ಅಂತ ಹೇಳಿದ್ರೆ ಈವನ್ ಇಂಟರ್ ಜಿಲ್ಲೆನೂ ಕೂಡ ಮೂವ್ಮೆಂಟ್ ಇರಲಿಲ್ಲ ಸ್ವಲ್ಪ ಸಮಯ ಈಗ ಏನಾಗಿದೆ ಅಂತ ಹೇಳಿದರೆ ಬೇರೆ ರಾಜ್ಯಗಳಿಂದ ಬರೋರನ್ನ ಅವರು ತಡೆಗಟ್ತಾ ಇದ್ದಾರೆ ಅದನ್ನು ಕೂಡ ಬರಬಹುದು ಅದು ಸರ್ಕಾರದಿಂದ ಅನುಮತಿ ತಗೊಂಡು ಬರಬಹುದು ಅಂತ ಹೇಳ್ತಾ ಇದ್ದಾರೆ ಅವರಿಗೆ ಒಂದು ಏನು ಕ್ವಾರಂಟೈನ್ ಮಾರ್ಗದರ್ಶನ ಇದೆ ಅದೇ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಬಟ್ ಬೇರೆ ಅಂತರ್ ಜಿಲ್ಲೆ ಅಂದರೆ ಕರ್ನಾಟಕದಲ್ಲಿ ನಾವು ಎಲ್ಲಿ ಬೇಕಾದರೂ ಯಾವ ಬೇಕಾದರೂ ಹೋಗೋ ಒಂದು ಪರ್ಮಿಷನನ್ನು ನಮಗೆ ಇವಾಗ ಕೊಟ್ಟಿದ್ದಾರೆ ಸೊ ಹಾಗಾಗಿ ಅವಾಗ ಏನಾಗಿತ್ತು ಅಂತೇಳಿದರೆ ಈಗ ಸರ್ಕಾರದವರು ಎಷ್ಟೇ ಮಟ್ಟಿಗೂ ಕೂಡ ಪ್ರಿಕಾಷನ್ ತಗೊಂಡರೂ ಕೂಡ ಈಗ ನಾವು ಸಮುದಾಯ ಮಟ್ಟದಲ್ಲಿ ವೈರಸ್ನ ನೋಡ್ತಾ ಇದ್ದೇವೆ ಈಗ ಫಾರ್ ಎಕ್ಸಾಂಪಲ್ ಇವಾಗ ಬೆಂಗಳೂರಲ್ಲಿ ಏನಾಗಿದೆ ದಿವಸಕ್ಕೆ ಒಂದು ಸಾವಿರ ಕೇಸಸ್ ಏನು ಬರ್ತಾ ಇದೆ ಅದು ಕೆಲವು ಕಾಂಟ್ಯಾಕ್ಟ್ ಇಲ್ಲಿದ್ದರೂ ಕೂಡ ನಾವು ಕಾಣ್ತಾ ಇದ್ದೇವೆ ಇದಕ್ಕೆ ನಾವು ಕಮ್ಯುನಿಟಿ ಸ್ಪ್ರೆಡ್ ಅಂತ ಹೇಳ್ತೇವೆ ಸಮುದಾಯ ಸ್ಪ್ರೆಡ್ ಅಂತ ಹೇಳ್ತಾ ಇದೇವೆ ಈಗ ಉಡುಪಿನಲ್ಲೂ ಮತ್ತು ಮಂಗಳೂರಲ್ಲೂ ಕೂಡ ಈಗಷ್ಟೇ ಕಮ್ಯುನಿಟಿ ಸ್ಪ್ರೆಡ್ ಶುರುವಾಗಿದೆ ಆರಂ ಆರಂಭದಲ್ಲಿ ಈಗಷ್ಟೇ ಶುರುವಾಗಿದೆ ನನ್ನ ಒಂದು ಇಮ್ಯಾಜಿನೇಷನ್ ಪ್ರಕಾರ ನೆಕ್ಸ್ಟು ಎರಡರಿಂದ ಮೂರು ತಿಂಗಳು ಖಂಡಿತವಾಗ್ಲೂ ನಮಗೆ ಕಷ್ಟ ಉಂಟು ಅಂತ ನಾನು ಭಾವಿಸಿದ್ದೇನೆ ಡಾಕ್ಟ್ರಿಗೂ ಕಷ್ಟ ಉಂಟು ಪಬ್ಲಿಕ್ಕಿಗೂ ಕಷ್ಟ ಉಂಟು ಅಂತ ನಾನು ಭಾವಿಸಿದ್ದೇನೆ ಸರಿ ಸರಿ ಆಲ್ಫೋನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಹೇಳಿದೆ ಗಾಡಿಯಲ್ಲಿ ಇನ್ಶೂರೆನ್ಸ್ ಇರುವುದು ನಿಜವಾಗಿ ಇರಬೇಕು ಆದರೆ ಪೊಲೀಸರಿಗೋಸ್ಕರ ನಾವು ಮಾಸ್ಕ್ ಹಾಕೋದು ಕೂಡ ಪೊಲೀಸರಿಗೋಸ್ಕರ ನಾನು ಎರಡು ಪ್ರಶ್ನೆ ಇದೆ ಮಾಸ್ಕ್ ಯಾರು ನೋಡ್ತಾರೆ ಅಥವಾ ಕೇಳ್ತಾರೆ ಎಂಬುದಾಗಿ ಧರಿಸ್ಕೊಳ್ಬೇಕಾ ಅಥವಾ ಎಂಟು ಗಂಟೆ ಒಂಬತ್ತು ಗಂಟೆ ನಿರಂತರವಾಗಿ ಮಾಸ್ಕ್ ಧರಿಸಿದರೆ ಏನು ಉಸಿರಾಟದ ಸಮಸ್ಯೆ ಇದೆಯಾ ನೋಡಿ ಈಗ ಆಕ್ಚುಲಿ ಮೂರು ಇಂಪಾರ್ಟೆಂಟ್ ನ್ಯೂ ನಾವು ಕೊರೋನಾ ವೈರಸ್ನಿಂದ ನಮಗೆ ಬರೋದನ್ನು ತಪ್ಪಿಸ್ಕೋಬೇಕು ಅಂತ ಹೇಳಿದರೆ ತ್ರೀ ಬೇಸಿಕ್ ಪ್ರಿನ್ಸಿಪಲ್ ಮೂರು ಇಂಪಾರ್ಟೆಂಟ್ ತಿಂಗ್ಸ್ನ ನಾವು ಫಾಲೋ ಮಾಡಬೇಕಾಗ್ತದೆ ಒಂದೇ ಪ್ರಿನ್ಸಿಪಲ್ ನಾವು ಮಾಸ್ಕ್ ಹಾಕಲೇಬೇಕು ಯಾವುದೇ ಕಾರಣಕ್ಕೂ ಮಾಸ್ಕ್ನ ಇಲ್ಲದೆ ನಾವು ಮನೆಯಿಂದ ಹೊರಗಡೆ ಹೋಗಬಾರ್ದು ಮನೆಯಿಂದ ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕೊಂಡು ಹೋಗಲೇಬೇಕು ಸಾಕಷ್ಟು ಸೈಂಟಿಫಿಕ್ ಎವಿಡೆನ್ಸ್ ಇದೆ ನಾವು ಮಾಸ್ಕ್ ಹಾಕೊಳ್ಳೋದ್ರಿಂದ ಎರಡು ಅಡ್ವಾಂಟೇಜ್ ಉಂಟು ಒಂದು ಅಕಸ್ಮಾತ್ ಬೇರೆಯವರಿಗೆ ಕಾಯಿಲೆ ಇದ್ದರೆ ನಮಗೆ ಬರೋದಿಲ್ಲ ಅಥವಾ ನಮಗೆ ಕಾಯಿಲೆ ಇದ್ದರೆ ಬೇರೆಯವರಿಗೆ ಸ್ಪ್ರೆಡ್ ಆಗೋದಿಲ್ಲ ಹೋಗೋದಿಲ್ಲ ಸೊ ಆ ಒಂದು ಕಾರಣದಿಂದ ಪ್ರತಿಯೊಬ್ಬರು ಕೂಡ ಮಾಸ್ಕ್ ಹಾಕೊಂಡೇ ಬೇಕು ಇದು ಇವತ್ತಿನ ಅಷ್ಟೇ ಅಲ್ಲ ನೆಕ್ಸ್ಟ್ ಒನ್ ಇಯರ್ ನಾನು ಹೇಳ್ತೇನೆ ಅದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ ಸೊ ಹಾಗಾಗಿ ಒನ್ ಇಯರ್ ನಾವು ಮಾಸ್ಕ್ ಧರಿಸಲೇಬೇಕು ಒನ್ ಇಯರ್ ಆದಮೇಲೆ ಮತ್ತೆ ಯೋಚನೆ ಮಾಡುವ ಹೇಗೆ ಅಂತ ರಿವೈವ್ ಮಾಡುವ ಮತ್ತೆ ಎರಡನೇ ಇಂಪಾರ್ಟೆಂಟ್ ಪ್ರಿಕಾಷನ್ ಅಂತ ಹೇಳಿದ್ರೆ ಸೋಷಿಯಲ್ ಡಿಸ್ಟೆನ್ಸ್ ಸಮಾಜ ಅಂತರ ಸಮಾಜ ಅಂತರ ಅಂತ ಹೇಳಿದ್ರೆ ಈ ವೈರಸ್ ಸಾಮಾನ್ಯವಾಗಿ ಒಬ್ಬ ಮಾತಾಡಿದರೆ ಈಗ ನೋಡಿ ನಾನು ನಿಮಗೆ ಮಾತಾಡ್ತಾ ಇದ್ದೇನೆ ಈಗ ನಾನು ಒಬ್ಬ ವೈದ್ಯ ಅಕಸ್ಮಾತ್ ನನಗೆ ಕೊರೋನಾ ವೈರಸ್ ಇದ್ರೆ ನೀವು ಇಷ್ಟು ಹತ್ತಿರದಲ್ಲಿ ಇರೋದ್ರಿಂದ ನಿಮಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಇರ್ತದೆ ಸ್ನೀಸ್ ಮಾಡಿದರೆ ಆರು ಅಡಿ ದೂರ ಹೋಗೋ ಚಾನ್ಸಸ್ ಇರ್ತದೆ ಹಾಗಾಗಿ ಕನಿಷ್ಠ ಪಕ್ಷ ಮೂರು ಅಡಿಯಿಂದ ಆರು ಅಡಿ ದೂರದವರೆಗೂ ನಾವ್ ಇರಬೇಕಾಗ್ತದೆ ಅದು ಎರಡನೇದು ಮತ್ತೆ ಮೂರನೇದು ಆ್ಯಂಡ್ ಸ್ಯಾನಿಟೈಸೇಷನ್ ಈಗ ನೋಡಿ ಫಾರ್ ಎಕ್ಸಾಂಪಲ್ ನಾವು ಆಸ್ಪತ್ರೆ ಒಳಗಡೆ ಬರುವಾಗ ಎಲ್ಲರೂ ಕೂಡ ಸ್ಯಾನಿಟೈಸ್ ಮಾಡ್ತೇವೆ ಅದೇ ರೀತಿ ನೀವು ಸ್ಟುಡಿಯೋ ಒಳಗಡೆ ಬಂದಾಗ ಸ್ಯಾನಿಟೈಸ್ ಮಾಡಿಸಿದ್ರಿ ಅಥವಾ ನಾವು ಎಲ್ಲೇ ಹೋಗುವಾಗಲೂ ಕೂಡ ನಾವು ಸ್ಯಾನಿಟೈಸ್ ಬಟನ್ ನ ಬ್ಯಾಗಲ್ಲಿ ಇಟ್ಕೊಂಡು ಹೋಗ್ಬೇಕು ಅದನ್ನ ಅಭ್ಯಾಸನ ನಾವು ಮಾಡ್ಕೋಬೇಕು ಇಲ್ಲಿ ನಾವು ಏನ್ ಮುಟ್ಟಿದ್ರು ಕೂಡ ಅಕಸ್ಮಾತ್ ಒಂದು ಲಾಕ್ ಮುಟ್ಟಿದ್ವಾ ಕೈ ವಾಶ್ ಮಾಡ್ಕೋಬೇಕು ಅಥವಾ ಇದನ್ನ ಮುಟ್ಟಿದ್ವಾ ಕೈ ವಾಶ್ ಮಾಡ್ಕೋಬೇಕು ಅಥವಾ ಬೇರೆ ಯಾರಿಗಾದ್ರೂ ಈಗ ನೋಡಿ ಮುಂಚೆ ಎಲ್ಲ ನಾವು ಶೇಕ್ ಕೊಡ್ತಾ ಇದ್ವಿ ಈಗ ಯಾರಾದರೂ ಶೇಕ್ ಕೊಡ್ತಾ ಮಾಡ್ತಾ ಇದ್ವಿ ಸೊ ಅಂದ್ರೆ ನಮ್ಮ ಪದ್ಧತಿಯನ್ನು ನಾವು ಚೇಂಜ್ ಮಾಡ್ಕೊಳ್ತಾ ಇದ್ದೀವಿ ಈ ಮೂರು ಏನು ಬೇಸಿಕ್ ಪ್ರಿನ್ಸಿಪಲ್ ಇದೆ ಇದನ್ನ ಯಾರು ಉತ್ತಮವಾಗಿ ಫಾಲೋ ಮಾಡ್ತಾರೆ ಖಂಡಿತವಾಗ್ಲೂ ಅಟ್ಲೀಸ್ಟ್ ಸೆವೆಂಟಿ ಫೈವ್ ಟು ಏಟಿ ಪರ್ಸೆಂಟ್ ಈ ಉಸಿರಾಟ ತೊಂದರೆ ಹಾಕಿದ್ರೆ ನೋಡಿ ಈಗ ಯಾವುದೇ ಒಂದು ಆಗಲಿ ನಾವೊಂದು ಪಬ್ಲಿಕಿಗೆ ಯಾವುದೇ ಒಂದು ಮಾತ್ರೆ ಆಗಲಿ ಅಥವಾ ಏನೇ ಒಂದಿರಲಿ ಕೊಡುವಾಗ ಅದರದ್ದು ಅಡ್ವಾಂಟೇಜಸ್ ಏನು ಮತ್ತು ಡಿಸ್ಅಡ್ವಾಂಟೇಜಸ್ ಅಂತ ಯೂಸ್ ಮಾಡ್ತಾ ಇದ್ವಿ ಈಗ ಮಾಸ್ಕ್ ಹಾಕೋದ್ರಿಂದ ಕೆಲವು ಡಿಸ್ಅಡ್ವಾಂಟೇಜ್ ಉಂಟು ಬಟ್ ಎಲ್ಲರೂ ಕೂಡ ತುಂಬ ಸೀರಿಯಸ್ ತೊಗೊಳಬೇಕಾಗಿಲ್ಲ ಎಸ್ಪೆಷಲಿ ಯಾರಿಗೆ ಉಬ್ಬಸ ಕಾಯಿಲೆ ಇದೆ ಯಾರಿಗೆ ಉಸಿರಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಥವಾ ದಮ್ ಕಡ್ತಾ ಇದೆ ಅಥವಾ ಹಾರ್ಟ್ ತುಂಬ ವೀಕ್ ಇದೆ ಅಂಥವ್ರು ಈ ಮಾಸ್ಕ್ ಹಾಕೊಂಡ್ರೆ ಸ್ವಲ್ಪ ಉಸಿರಾಡಲಿಕ್ಕೆ ಕಷ್ಟ ಆಗ್ತದೆ ಸಮಸ್ಯೆ ಆಗ್ತದೆ ಒಂದು ಕರೆ ತೆಗೆದುಕೊಳ್ಳುವ ಹಲೋ ಹಲೋ ಮಾತಾಡೋದು ಮಂಗಳೂರಿನಿಂದ ನಮಸ್ತೆ ಪಿಂಟೋ ಸರ್ ಆ ಏನು ಪ್ರಶ್ನೆ ಉಂಟು ನಿಮ್ಗೆ ಡಾಕ್ಟರ್ ಇದ್ದರೆ ಡಾಕ್ಟರ್ ಚಂದ್ರಶೇಖರ್ ಚಂದ್ರಶೇಖರ್ ಹತ್ರ ಮಾತಾಡಬೇಕಿತ್ತು ನಿಮಗೆ ಈಗ ನೀವು ಮಾಸ್ಕ್ ಹಾಕಬೇಕು ಅಂತ ಹೇಳ್ತೀರಿ ಹೌದು ಮಾಸ್ಕ್ ಹಾಕ್ಬೇಕು ಅದು ಹೌದು ಮಾಸ್ಕ್ ಜಸ್ಟ್ ಟೈಮ್ ಹಾಕಬೇಕು ಆ ಕರೆಕ್ಟ್ ಎಷ್ಟು ಟೈಮ್ ಹಾಕಬಹುದು ಈ ಮಾಸ್ಕ್ ಅನ್ನು ನೋಡಿ ತುಂಬಾ ಇಂಪಾರ್ಟೆಂಟ್ ತುಂಬಾ ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ಪಿಂಟೋ ಅವರೇ ಈಗ ನಾನು ಒಬ್ಬ ವೈದ್ಯನಾಗಿ ನಾನೊಬ್ಬ ವೈದ್ಯನಾಗಿ ನಾನು ಬೆಳಿಗ್ಗೆ ಆಸ್ಪತ್ರೆ ಬಂದಿದ್ದರಿಂದ ಹಿಡಿದು ರಾತ್ರಿ ಮನೆ ಹೋಗೋರು ಎಂಟು ಗಂಟೆ ಆಗ್ಬೋದು ಹತ್ತು ಗಂಟೆ ಆಗ್ಬೋದು ಅಲ್ಲಿವರೆಗೂ ನಾನು ಖಂಡಿತವಾಗ್ಲೂ ಎನ್ ನೈಂಟಿ ಫೈವ್ ಮಾಸ್ಕ್ನ ನಾನು ಯೂಸ್ ಮಾಡ್ತೇನೆ ಅದರಿಂದ ನನಗೆ ಕನಿಷ್ಠ ಪಕ್ಷ ನಾನು ನೀವು ಪಬ್ಲಿಕ್ ಆದವರು ನೀವು ಮನೆಯಿಂದ ಹೊರಗಡೆ ಹೋದಾಗ ನೀವು ಮಾಸ್ಕ್ ಹಾಕೊಂಡ್ರೆ ಸಾಕು ಮನೆ ಒಳಗಡೆ ಹೋದ ತಕ್ಷಣ ಮಾಸ್ಕ್ನ ಬಿಚ್ಚಿಡಿ ನೀವು ಮನೆಯಿಂದ ಹೊರಗಡೆ ಹೋಗುವಾಗ ಮಾಸ್ಕ್ ಹಾಕಿ ಅಕಸ್ಮಾತ್ ನೀವು ಎರಡು ಗಂಟೆ ಮನೆಯಿಂದ ಹೋದ್ರ ಎರಡು ಗಂಟೆ ಯೂಸ್ ಮಾಡಿ ನಾಲ್ಕು ಗಂಟೆಗೆ ಹೋದ್ರ ನಾಲ್ಕು ಗಂಟೆಗೆ ಯೂಸ್ ಮಾಡಿ ಸೊ ಅದಕ್ಕೆ ಹೆಂಗೆ ಹಾಂ ನೋಡಿ ಹಾ ಕರೆಕ್ಟ್ ನೋಡಿ ನೀವು ಅಕಸ್ಮಾತ್ ಏನಾದರೂ ಬಟ್ಟೆಯಿಂದ ಮಾಡಿದ ಮಾಸ್ಕ್ ಆದರೆ ಖಂಡಿತವಾಗ್ಲೂ ನೀವು ಅದನ್ನು ಮನೆಗೆ ಓದ ತಕ್ಷಣ ಒಂದು ಸ್ಯಾನಿಟೈಸೇಷನ್ ಸೊಲ್ಯೂಷನ್ ಅಲ್ಲಿ ಸ್ಯಾನಿಟೈಸ್ ಮಾಡಿ ಮತ್ತೆ ಅದನ್ನು ಚಂದ ಮಾಡಿ ಸೋಪ್ ಹಾಕಿ ಕ್ಲೀನ್ ಮಾಡಿ ಮತ್ತೆ ಐರನ್ ಮಾಡಿ ಅದನ್ನು ಯೂಸ್ ಮಾಡಲಿಕ್ಕೆ ಶುರು ಮಾಡಿ ಅದೇ ಮಾಸ್ಕನ್ನು ಯೂಸ್ ಮಾಡಬಹುದು ಬಟ್ ಅಕಸ್ಮಾತ್ ನೀವು ನೂರಾರು ಕಂಪನಿಗಳು ಈಗ ನಾವು ಉಪಯೋಗಿಸಬಹುದಾದ ನೋಡಿ ಇವಾಗ ನಿಮ್ಮ ಕ್ವಶನ್ ತುಂಬ ಇದೆ ಏನಂತ ಹೇಳಿದರೆ ಇವಾಗ ಏನು ಸ್ಯಾನಿಟೈಸೇಷನ್ ಸೊಲ್ಯೂಷನ್ ಬಂದಿದೆ ಆಲ್ಮೋಸ್ಟು ಎಲ್ಲವೂ ಕೂಡ ಸರ್ಕಾರದ ಅನುಮತಿ ತಗೊಂಡೇ ಅವರು ಅದನ್ನು ಮಾಡಬೇಕಾಗಿದೆ ಸರ್ಕಾರದವರು ಕನಿಷ್ಠ ಪಕ್ಷ ಎಪ್ಪತ್ತೈದು ಪರ್ಸೆಂಟ್ ಆಲ್ಕೋಹಾಲ್ ಇರಬೇಕು ಅಂತ ಅದರಲ್ಲಿ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಿಮಗೆ ಯಾವುದು ಸುಲಭವಾಗಿ ಸಿಗ್ತದೆ ಯಾವ ಕಂಪನಿಯಲ್ಲಿ ಕಡಿಮೆ ದುಡ್ಡಿನಲ್ಲಿ ಸಿಗ್ತದೆ ಅದನ್ನು ನೀವು ಖಂಡಿತವಾಗ್ಲೂ ಯೂಸ್ ಮಾಡಿ ಬಟ್ ಯಾವುದೇ ಒಂದು ಸ್ಯಾನಿಟೈಸೇಷನ್ ಸೊಲ್ಯೂಷನ್ ಯೂಸ್ ಮಾಡಿ ಆ ಕಂಪ್ನಿ ಈ ಕಂಪ್ನಿ ಅಂತ ನಾನು ನಿಮಗೆ ಹೇಳೋದಿಲ್ಲ ಪಿಂಟೋ ಅವರೇ ನೋಡಿ ಕೆಲವು ಸರಿ ಲೈಫ್ ಬಾಯ್ ಅಭಿನಂದನೆ ತೊಳೆಯಿರಿ ಕೆಲವು ಸರಿ ಇಂಥದ್ದೇ ತೆಗೆದುಕೊಳ್ಬೇಕು ಇದೆಲ್ಲ ಉಂಟು ನೀವು ಈಗ ಉಪಯೋಗಿಸೋದು ಫೋರ್ ಹಂಡ್ರೆಡ್ ಅಂಡ್ ಆರ್ಡ್ ಇದೆ ಬೆಳಿಗ್ಗೆ ಸಾಯಂಕಾಲ ಉಪಯೋಗಿಸೋದಕ್ಕೆ ಸಾಧ್ಯವಿದೆಯಾ ಇಲ್ಲ ನಾರ್ಮಲ್ ಆಗಿ ಬಟ್ಟೆಯಿಂದ ಅಥವಾ ನಿಮ್ಮ ಗೊತ್ತಿಲ್ಲ ನನಗೆ ಅದು ಅಲ್ಲ ನಾನು ಒಂದು ಹೇಳುವುದು ಮೊನ್ನೆ ಒಂದು ಒಬ್ಬರು ಹೇಳಿದರು ಒಂದು ಉಪಯೋಗಿಸಬೇಕು ಇಲ್ಲ ನಿಮ್ಮ ನಾನು ಆಗಿ ಹೇಳ್ತೇನೆ ಕ್ಲೀನ್ ಆಗಿ ಕೇಳ್ಕೊಳ್ಳಿ ಅಕಸ್ಮಾತ್ ನೀವು ನೀವು ವೈದ್ಯರಾಗಿದ್ರೆ ನಾನು ವೈದ್ಯರಾಗಿದ್ರೆ ಈ ಎನ್ ನೈಂಟಿ ಫೈವ್ ಮಾಸ್ಕ್ ಯೂಸ್ ಮಾಡಿದ್ರೆ ಕನಿಷ್ಠ ಪಕ್ಷ ಇದ್ರ ಎಫಿಶಿಯೆನ್ಸಿ ಓನ್ಲಿ ಎಂಟು ಗಂಟೆ ಮಾತ್ರ ಎಂಟು ಗಂಟೆ ನಂತರ ನಾನು ಎನ್ ನೈಂಟಿ ಫೈವ್ ಮಾಸ್ಕ್ ಮಾಡಬೇಕು ನಾವು ಚೇಂಜ್ ಮಾಡಬೇಕು ಆಯ್ತಾ ಒಂದು ಎರಡನೇದು ಅಕಸ್ಮಾತ್ ನೀವು ಪಬ್ಲಿಕ್ ಅವರಿಗೆ ನಾವು ಎನ್ ನೈಂಟಿ ಫೈವ್ ಮಾಸ್ಕ್ ಯೂಸ್ ಮಾಡಿ ಅಂತ ನಾವು ಹೇಳೋದಿಲ್ಲ ಯಾಕೆಂದರೆ ಅದು ಖಂಡಿತವಾಗ್ಲೂ ಕಾಸ್ಟ್ ಆಗ್ತದೆ ಕಾಸ್ಟ್ ಎಫೆಕ್ಟಿವ್ನೆಸ್ ಇರೋದಿಲ್ಲ ನೀವು ಬಟ್ಟೆ ಮಾಸ್ಕೇ ಯೂಸ್ ಮಾಡಿ ಆ ಬಟ್ಟೆ ಮಾಸ್ಕನ್ನು ಪ್ರತಿನಿತ್ಯ ಕ್ಲೀನಾಗಿ ಸ್ಯಾನಿಟೈಸ್ ಮಾಡಿ ಯೂಸ್ ಮಾಡಿ ಮಾಡೋದಕ್ಕೆ ಧನ್ಯವಾದ ಥ್ಯಾಂಕ್ ಯು ಸರ್ ನಿಮ್ಮಲ್ಲಿ ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೇನೆ ನೀವು ಹೇಳಿದ್ರಿ ಈಗ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ನಮಗೆ ಸಾಕಷ್ಟು ಬೆಡ್ಗಳು ಸಾಕಾಗುವುದಿಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಿಗೆ ಸರ್ಕಾರ ಈಗ ಅನುಮತಿ ಕೊಟ್ಟಿದೆ ಆದರ್ಶನಲ್ಲಿಯೂ ಕೂಡ ಇದರ ಬಗ್ಗೆ ಟ್ರೀಟ್ಮೆಂಟ್ ಇದೆ ಅಥವಾ ಅದರ ಬಗ್ಗೆ ನೀವು ನೋಡ್ತೀರಿ ಕಾಳಜಿ ವಹಿಸ್ತೀರಿ ಎಂಬುದಾಗಿ ಮತ್ತೆ ಒಂದು ಹೋಮ್ ಕ್ವಾರಂಟೈನ್ ಮಾಡಬಹುದಾ ಯಾವ ರೀತಿಯಲ್ಲಿ ಮಾಡಬೇಕು ಆವಾಗ ಜನರ ಸ್ಪಂದನೆ ಹೇಗಿರಬೇಕು ವಾಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪಬ್ಲಿಕ್ ತುಂಬ ಒಳ್ಳೆಯ ಕ್ವಶನ್ ಕೇಳಿದಿರಿ ಇವಾಗ ಏನಾಗಿದೆ ಅಂತ ಹೇಳಿದರೆ ನಾವು ಇಮ್ಯಾಜಿನ್ ಮಾಡೋದ್ಕಿಂತ ಜಾಸ್ತಿಯಾಗಿ ಈ ಕೊರೋನಾ ವೈರಸ್ಸು ಅಂದರೆ ಕೊರೋನಾ ವೈರಸ್ ಇನ್ಫೆಕ್ಷನ್ನು ಜಾಸ್ತಿ ಆಗಿದೆ ಈಗ ಉಡುಪಿನಲ್ಲಿ ಪ್ರತಿನಿತ್ಯ ಇಪ್ಪತ್ತೈದು ಐವತ್ತು ಕೇಸ್ ಬಂದರೆ ಮಂಗಳೂರಲ್ಲಿ ಪ್ರತಿನಿತ್ಯ ನೂರು ಕೇಸ್ ಬಂದರೆ ಬೆಂಗಳೂರಲ್ಲಿ ಪ್ರತಿನಿತ್ಯ ಸಾವಿರ ಕೇಸ್ ಬಂದರೆ ಆಸ್ಪತ್ರೆ ಬೆಡ್ಡುಗಳನ್ನು ಎಲ್ಲಿ ತರಲಿಕ್ಕೆ ಆಗ್ತದೆ ರಿಕವರಿ ಪ್ರಮಾಣದಲ್ಲಿ ಹೋಗ್ತಾ ಇಲ್ಲ ಅದಕ್ಕೆ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ ಸರ್ಕಾರದವರು ತುಂಬ ಒಳ್ಳೆ ದೃಷ್ಟಿಯಿಂದ ಅಟ್ಲೀಸ್ಟ್ ಯಾವುದೇ ಇನ್ಫೆಕ್ಷನ್ ಆಗಲಿ ಈಗ ನಾನೊಂದು ಉದಾಹರಣೆ ಕೊಡ್ತೀನಿ ಒಬ್ಬ ನೂರು ಪೇಷೆಂಟಲ್ಲಿ ಒಂದು ನೂರು ಜನಕ್ಕೆ ಇನ್ಫೆಕ್ಷನ್ ಆದರೆ ನೂರು ಜನದಲ್ಲಿ ಎಂಬತ್ತೈದು ಜನಕ್ಕೆ ಯಾವ ಚಿಹ್ನೆಗಳು ಇರೋದಿಲ್ಲ ಅಕಸ್ಮಾತ್ ಚಿಹ್ನೆಗಳಿದ್ರೆ ಸಣ್ಣ ಪುಟ್ಟ ಚಿಹ್ನೆಗಳು ಏನು ಸಣ್ಣ ಪುಟ್ಟಗಳು ಅವನಿಗೆ ಸ್ವಲ್ಪ ಶೀತ ಇರ್ಬೋದು ಅಥವಾ ಕೆಮ್ಮಿರ್ಬೋದು ಅಥ್ವ ಮೂಗು ಬ್ಲಾಕ್ ಆಗ್ಬೋದು ಅಥವಾ ಸ್ವಲ್ಪ ಜ್ವರ ಬರ್ಬೋದು ಆ ಸಣ್ಣ ಪುಟ್ಟ ಚಿಹ್ನೆಗಳು ಇರ್ತದೆ ಅಥವಾ ಅಕಸ್ಮಾತು ಯಾರಿಗಾದರೂ ಸ್ವಲ್ಪ ಸಿನ್ನ ಇನ್ನು ಹದಿನೈದು ಪರ್ಸೆಂಟಲ್ಲಿ ಎಂಬತ್ತೈದು ಪರ್ಸೆಂಟ್ ಈ ಥರ ಇರ್ತಾರೆ ಇನ್ನು ಹದಿನೈದು ಪರ್ಸೆಂಟಲ್ಲಿ ಸ್ವಲ್ಪ ಉಬ್ಬಸ ಜಾಸ್ತಿ ಆಗ್ಬೋದು ಕೆಮ್ಮ ಜಾಸ್ತಿ ಆಗ್ಬೋದು ಓಡಾಡಲಿಕ್ಕೆ ಕಷ್ಟ ಆಗ್ಬೋದು ಅಂಥವ್ರಿಗೆ ಮಾತ್ರ ನಾವು ಹಾಸ್ಪಿಟಲೈಸೇಷನ್ ಮಾಡ್ತೇವೆ ಅಂದರೆ ಹಾಸ್ಪಿಟಲೈಸೇಷನ್ ಅಗತ್ಯ ಇಲ್ಲ ಬಟ್ ಈಗ ಏನಾಗಿದೆ ಅಂತ ಹೇಳಿದರೆ ಇಲ್ಲಿವರೆಗೂ ಕರ್ನಾಟಕ ನಮ್ಮ ಏನು ಹೋರಾಡಿದರು ಅಂತ ಹೇಳಿದರೆ ಅಟ್ಲೀಸ್ಟ್ ನಾವು ಎಲ್ಲರನ್ನು ಕೂಡ ಒಂದು ಕಡೆ ಇಡೋದ್ರಿಂದ ಈ ಕಮ್ಯುನಿಟಿ ಸ್ಪ್ರೆಡ್ನ ತಡೆಗಟ್ಟು ಅಂತ ಹೇಳ್ಬಿಟ್ಟು ದೋಡಿದರು ಬಟ್ ಈಗ ಆಗೋದಿಲ್ಲ ಅಂತ ಗೊತ್ತಾದ ಮೇಲೆ ಈಗ ನಾವು ಪ್ರಿಫರ್ ಫಾರ್ ದ ವರ್ಸ್ಟ್ ಅದಕ್ಕೇನು ಮಾಡ್ತಾಯಿದ್ರು ಅಂದರೆ ಅಟ್ಲೀಸ್ಟ್ ಯಾರಲ್ಲಿ ಫೆಸಿಲಿಟಿ ಉಂಟು ಯಾರಲ್ಲಿ ಓಮ್ ಹೋಮ್ ಐಸೊಲೇಷನ್ ಮಾಡಲಿಕ್ಕೆ ಅಂದರೆ ಅಕಸ್ಮಾತ್ ಮನೆಯಲ್ಲಿ ಒಳ್ಳೆ ರೂಮ್ ಇದೆ ಕರೆಕ್ಟ್ ವೆಂಟಿಲೇಷನ್ ಇದೆ ಅವರು ಸಾಕಷ್ಟು ಇದ್ದಾರೆ ಈ ನೋಡಿ ನನಗೆ ಅದೊಂದು ಕಾಯಿಲೆ ಬಂದರೆ ನಾವು ಅಟ್ಲೀಸ್ಟ್ ಮನೆ ಒಳಗಡೆ ಕೂತ್ಕೊಂಡು ನನ್ನನ್ನೇ ನಾನು ಸೆಲ್ಫ್ ಮಾನಿಟರ್ ಮಾಡ್ಕೊಳ್ಳೋದು ಒಂದು ಪಲ್ಸ್ ಆಕ್ಸಿಮೆಂಟ್ ಇಟ್ಕೊಂಡು ಆಕ್ಸಿನೇಷನ್ ನೋಡೋದು ನನಗೇನೋ ಸಿಮ್ಟಮ್ಸ್ ಬಂತ ಅಂತ ನೋಡೋದು ಅಥವಾ ಏನಾದರೂ ಇದ್ರೆ ಪಕ್ಕನ ಬೇರೆಯವರಿಗೆ ತಿಳಿಸೋದು ಸೊ ಆ ರೀತಿ ಒಂದು ವ್ಯವಸ್ಥಿತವಾಗಿ ಒಂದು ಮನೆಯಲ್ಲಿ ಒಬ್ಬರಿಗೆ ಒಂದು ರೂಮಲ್ಲಿ ಒಬ್ಬರಿಗೆ ಕ್ವಾರಂಟೈನ್ ಮಾಡಿ ಆ ಸಿ ಆ ಚಿಹ್ನೆಗಳು ಕಡಿಮೆ ಆಗೋವರೆಗೂ ಅಂದರೆ ಅವರು ನೆಗೆಟಿವ್ ಬರೋವರೆಗೂ ನೆಗೆಟಿವ್ ಬರೋದು ಅವರಿಗೆ ಒಂದು ವಾರ ಹಾಗೂ ಒಂದು ಸಾಮಾನ್ಯವಾಗಿ ಹತ್ತು ದಿವಸ ಆಗ್ತದೆ ಅಥವಾ ಇಪ್ಪತ್ತು ದಿವಸ ಆದರೂ ಆಗ್ಬೋದು ಆ ನೆಗೆಟಿವ್ ಬರೋವರೆಗೂ ಮನೆ ಒಳಗಡೆ ಇದ್ದು ಮತ್ತೆ ನೀವು ಹೊರಗಡೆ ಬನ್ನಿ ಇದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಖರ್ಚು ಕಡಿಮೆ ಆಗ್ತದೆ ಅಂದರೆ ಆಸ್ಪತ್ರೆ ಬೆಡ್ಡು ವೇಸ್ಟ್ ಆಗೋದಿಲ್ಲ ಖರ್ಚೂ ಕಡಿಮೆ ಆಗ್ತದೆ ಮತ್ತೆ ಅದು ಬೇರೆಯವರಿಗೂ ಸ್ಪ್ರೆಡ್ ಆಗೋದನ್ನ ಪ್ರಿವೆಂಟ್ ಮಾಡಬೇಕಾಗ್ತದೆ ಸೊ ಈ ಒಂದು ಮೂರು ಇದರಿಂದ ಅದನ್ನು ಮಾಡಬೇಕಾಗ್ತದೆ ಸರಿ ಈಗ ನಾವು ರಾಜ್ಯಾದ್ಯಂತ ಅಥವಾ ನಮ್ಮ ಇಡೀ ದೇಶದಲ್ಲಿ ನೋಡ್ತಿದ್ದೇವೆ ಕೊರೋನಾ ಆಸ್ಪತ್ರೆಯಲ್ಲಿ ಯಾರಾದರೂ ಹಾಸು ನುಗ್ಗಿದರೆ ತೀರಿ ಹೋದರೆ ಅವರ ಡೆಡ್ ಬಾಡಿಯನ್ನು ಮನೆಗೆ ಕೊಡ್ತಾ ಇಲ್ಲ ಅಥವಾ ಮೊನ್ನೆ ಇತ್ತೀಚೆಗೆ ನಮ್ಮ ರಾಜ್ಯದ ಎರಡು ಮೂರು ಜಿಲ್ಲೆಗಳಲ್ಲಿ ಆದಂಥ ಘಟನೆಗಳು ವೈರಲ್ ಆದದ್ದು ನೋಡಿದ್ದೇವೆ ಡೆಡ್ ಬಾಡಿಗಳನ್ನು ನಾಯಿಗಿಂತ ಕಡೆ ಮಾಡಿ ದರ ದರನ ಎಳೆದು ಗುಂಡಿಯಲ್ಲಿ ತೋಡೋದಿದೆ ನಿಮ್ಮ ಪ್ರಕಾರ ಡೆಡ್ ಬಾಡಿಯನ್ನು ಮನೆಯವರಿಗೆ ಬಿಟ್ಟು ಕೊಡ್ಬೋದಲ್ಲ ಯಾಕೆ ಬಿಟ್ಟು ಕೊಡ್ತಾ ಇಲ್ಲ ಈಗ ಈಗ ನಾನು ಆ್ಯಕ್ಚುಲಿ ನಾನು ನಿಮ್ಮ ಕಡೆಗೆ ಇದ್ದೇನೆ ಯಾಕೆಂದರೆ ಇಲ್ಲಿವರೆಗೂ ಸರ್ಕಾರದವರು ಏನು ಕಟ್ಟುನಿಟ್ಟು ಮಾಡಿದ್ದಾರೆ ಅಥವಾ ನಾವು ಬೇರೆ ದೇಶದ ಪದ್ಧತಿಯನ್ನು ಸಿಂಪ್ಲಿ ಫಾಲೋ ಮಾಡ್ತಿದ್ವಿ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತೇಳಿದರೆ ಒಂದು ಪೇಷೆಂಟು ಈ ಕೊರೋನಾ ವೈರಸ್ ಪೇಷೆಂಟು ಡೆತ್ ಆದರೆ ನಾವು ಅದ್ರ ಬಾಡಿ ಮೇಲೆ ಆರು ಗಂಟೆ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ಗಂಟೆ ವೈರಸ್ ಇರೋದು ಇರಬಹುದು ಅಂತ ಆದರೂ ಕೂಡ ನಾವು ಏನು ಮಾಡ್ತೀವಿ ಆಸ್ಪತ್ರೆ ವತಿಯಿಂದ ಅಂದರೆ ಕೋವಿಡ್ ಆಸ್ಪತ್ರೆಯಿಂದ ಏನು ಮಾಡ್ತಾರೆ ಅಂತೇಳಿದರೆ ಆ ಬಾ ಪೇಷೆಂಟು ಡೆತ್ ಆದ ತಕ್ಷಣ ಎಲ್ಲೆಲ್ಲಿ ಹೋಲ್ಸಿದೆ ಅದು ಮೂಗಿರ್ಬೋದು ಅಥವಾ ಬಾಯಿ ಇರ್ಬೋದು ಎಲ್ಲ ಎಲ್ಲ ರಂಧ್ರಗಳನ್ನು ಕ್ಲೀನಾಗಿ ಪ್ಲಗ್ ಮಾಡ್ತಾರೆ ಎಲ್ಲ ರಂಧ್ರಗಳನ್ನು ಪ್ಲಗ್ ಮಾಡಿ ಅದರ ಒನ್ ಪರ್ಸೆಂಟ್ ಐಪೋಕ್ಲೋರೈಡ್ ಸೊಲ್ಯೂಷನ್ ಅಂತ ಹೇಳ್ತೇವೆ ಏನು ಸ್ಯಾನಿಟೈಸಿಂಗ್ ಸೊಲ್ಯೂಷನ್ ಏನು ಹೇಳ್ತೇವೆ ಆ ಸ್ಯಾನಿಟೈಸಿಂಗ್ ಸೊಲ್ಯೂಷನಲ್ಲಿ ಒಂದು ಸರಿ ಎಲ್ಲ ಎರಡು ಸರಿ ಬಾಡಿನ ಕ್ಲೀನಾಗಿ ಕ್ಲೀನ್ ಮಾಡ್ತಾರೆ ನಂತರ ಕ್ಲೀನ್ ಮಾಡಿದ ಮೇಲೆ ಮತ್ತೆ ಅದನ್ನು ಕವರ್ ಮಾಡ್ತೇವೆ ನಾವು ಒಂದು ಬಿಡುವ ಹಲೋ ಹಲೋ ನಮಸ್ಕಾರ ನಮಸ್ಕಾರ ಯಾರು ಇವರು ನಾನು ಮಂಗಳೂರಿಂದ ಶ್ರೀಮನಿ ಶೆಟ್ಟಿ ಅಂತ ಹೇಳಿ ಮೇಡಂ ಹೇಳಿ ಮೇಡಂ ಏನಿಲ್ಲ ಇಲ್ಲ ಡಾಕ್ಟರ್ ಹತ್ರ ಮಾತಾಡ್ಲಿಕ್ಕೆ ಇತ್ತು ಹೇಳ್ತಿದಾರೆ ಹೇಳಿ ಅಲೋ ನಮಸ್ತೆ ಸರ್ ನಮಸ್ತೆ ಹೇಳಿ ಮೇಡಮ್ ಹೇಳಿ ಹೇಳಿ ಹಲೋ ಆ ಹೇಳಿ ಮೇಡಂ ಹೇಳಿ ನಾನು ಮಳೆ ಮಂಗಳೂರಿಂದ ಹೇಳಮ್ಮ 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 ಗೊತ್ತಾಯ್ತು ಹೇಳಿ 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 ಆ ಹೇಗಿದ್ರಿ ಸರ್ ಏನಿಲ್ಲ ನಾನು ಹೀಗೆ ಮಾಡಿದ್ದು ಕೋವಿಡ್ ಬಗ್ಗೆ ತಿರುಗಿದು ಅಂತ ಅಕ್ಟೋಬರ್ ಅವರಿಗೆ ಏನಾದ್ರು ತೊಂದ್ರೆ ಇದೆ ಅಂತ ನೀನು ಅಲ್ಲ ಅಸ್ತಾ ಪೇಷೆಂಟ್ಸ್ಗೆ ಕೋವಿಡ್ ಬರಬಾರ್ದು ನೀನು ಚಿಕ್ಕ ಪ್ರಾಯ ನಿನಗೆ ನಲವತ್ತೈದು ವರ್ಷ ಅಂತ ನಾನು ಭಾವಿಸಿದ್ದೇನೆ ಈಗ ಯಾಕೆ ನಾನು ನಿಮ್ಮನ್ನು ನೋಡಿ ಹತ್ತು ಐದಾರು ವರ್ಷ ಆಯಿತು ಸೊ ನಲ್ವತ್ತೈದು ವರ್ಷ ಸಾಮಾನ್ಯವಾಗಿ ಏನು ತೊಂದರೆ ಆಗೋದಿಲ್ಲ ಬಟ್ ಮನೆಯಿಂದ ಅನಗತ್ಯವಾಗಿ ಹೊರಗಡೆ ಹೋಗಬೇಡಿ ಅಕಸ್ಮಾತ್ ನೀವು ಹೋಗಲೇಬೇಕು ಅಂತೇಳಿದ್ರೆ ಮಾಸ್ಕ್ ಹಾಕ್ಕೊಂಡು ಹೋಗಿ ಹಾಂ ಓಕೆ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಹಾಂ ನೀವು ಎಲ್ಲ ರಂಧ್ರಗಳನ್ನು ಬಂದ್ ಮಾಡ್ತೀವಿ ನಂತರ ಅದನ್ನ ಕ್ಲೀನ್ ಆಗಿ ಸ್ಯಾನಿಟೈಸ್ ಮಾಡಿ ಅದನ್ನ ಒಂದು ಬ್ಯಾಗ್ ಅಲ್ಲಿ ನಾವು ಕವರ್ ಮಾಡ್ತೇವೆ ಬ್ಯಾಗ್ ಅಲ್ಲಿ ಕವರ್ ಮಾಡಿ ಇನ್ನೊಂದು ಬ್ಯಾಗ್ ಇಂಪರ್ಮಿಯೇಬಲ್ ಬ್ಯಾಗ್ ಕಪ್ಪು ಬ್ಯಾಗ್ ಇದನ್ನ ಬ್ಯಾಗ್ ಅಲ್ಲಿ ಕವರ್ ಮಾಡಿ ಕೊಡ್ತೇವೆ ಸೊ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲೂ ಅದು ವೈರಸ್ ಬೇರೆಯವರಿಗೆ ಸ್ಪ್ರೆಡ್ ಆಗೋದಿಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ನೈನ್ ಪರ್ಸೆಂಟ್ ಸ್ಪ್ರೆಡ್ ಆಗೋದಿಲ್ಲ ಸೊ ಇಷ್ಟು ಪ್ರಿಕಾಷನ್ ಮಾಡಿ ಬಾಡಿ ಕೊಡೋದ್ರಿಂದ ನಾವು ಖಂಡಿತವಾಗ್ಲೂ ಅನಿಸ್ತದೆ ಸರ್ಕಾರದವರು ಅದನ್ನ ಸ್ವಲ್ಪ ರೀತಿಂಕ್ ಮಾಡೋದು ಒಳ್ಳೇದು ಯಾಕೆ ಅಂತ ಹೇಳಿದ್ರೆ ಆಲ್ರೆಡಿ ಅವರು ಪಾಪ ಕಷ್ಟಪಡ್ತಿರ್ತಾರೆ ಈ ಬಾಡಿಗಳನ್ನು ನೀವು ಅವ್ರಿಗೆ ಕೊಡದೇ ಇದ್ರೆ ಖಂಡಿತವಾಗ್ಲೂ ಅವ್ರಿಗೆ ಮನಸ್ಸು ನೋವಾಗ್ತದೆ ಸೊ ಅದಕ್ಕೋಸ್ಕರ ಸರ್ಕಾರದವ್ರು ಏನ್ ಮಾಡಬೇಕು ಅಂತ ಹೇಳಿದ್ರೆ ಅವ್ರದ್ದು ಏನು ಗೈಡ್ ಲೈನ್ಸ್ ಇದೆ ಕ್ರಿಮೇಷನ್ ಮಾಡುವಾಗ ಇಷ್ಟು ಜನ ಇರಬೇಕು ಹದಿನೈದು ಜನ ಇರಬೇಕು ಹತ್ತು ಜನ ಇರಬೇಕು ಇಪ್ಪತ್ತು ಜನ ಇರಬೇಕು ಅಂತ ಹೇಳ್ತಾರೆ ಅದ್ರ ಜೊತೆಲಿ ಒಬ್ಬ ಸರ್ಕಾರ ನಿಯೋಜಿತ ಒಬ್ಬ ವ್ಯಕ್ತಿಯನ್ನ ಅದನ್ನ ದಪ್ಪನ್ ಮಾಡೋವರ್ಗು ಲಾಸ್ಟ್ ರೈಟ್ ಅವರು ಮಾನಿಟರ್ ಮಾಡಲಿಕ್ಕೆ ಇಟ್ಟು ಅದನ್ನ ರಿಲೇಟಿವ್ಸ್ ಕೊಡೋದು ತುಂಬಾ ಸೂಕ್ತ ಅಂತ ನಾನು ಭಾವಿಸಿದ್ದೇನೆ ತುಂಬಾ ಸೂಕ್ತ ಅಂತ ನಾನು ಭಾವಿಸಿದ್ದೇನೆ ಸರಿ ಆತ್ಮೀಯ ವೀಕ್ಷಕರೇ ನಾವು ಡಿಬೇಟ್ ಅವರ್ ನಮ್ಮೊಂದಿಗೆ ಡಾಕ್ಟರ್ ಚಂದ್ರಶೇಖರ್ ಆಡಳಿತ ಅಧಿಕಾರಿ ಆದರ್ಶ ಹಾಸ್ಪಿಟಲ್ ಉಡುಪಿ ನಾವು ಮಾತಾಡ್ತಿದ್ದೆವು ನಮ್ಮ ಸಾಮಾಜಿಕ ಜವಾಬ್ದಾರಿ ಈ ಸಂದರ್ಭದಲ್ಲಿ ಸರ್ಕಾರ ಎಲ್ಲ ಪ್ರೈವೇಟ್ ಹಾಸ್ಪಿಟಲ್ಗಳಲ್ಲಿ ಕೊರೋನಾ ಪೀಡಿತರನ್ನು ತಾವು ಸೋಂಕಿತರನ್ನು ಚಿಕಿತ್ಸೆ ಕೊಡಬಹುದು ಅಥವಾ ಅವರನ್ನು ಟ್ರೀಟ್ಮೆಂಟ್ಗೆ ನೀವು ಕರೆದುಕೊಳ್ಬೋದು ಅಂತೇಳಿ ಹೇಳ್ತದೆ ಆದರೆ ಪ್ರೈವೇಟ್ ಹಾಸ್ಪಿಟಲ್ಗಳು ಇದರಿಂದ ಹಿಂಜರಿಯುತ್ತವೆ ಯಾಕೆ ಇದು ಸರ್ಕಾರದ ಒಂದು ಆದೇಶ ನೀವು ಯಾಕೆ ಹೆದರ್ತಿದ್ದೀರಿ ಈಗ ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದರೆ ನಾವು ಎರಡು ವಿಧವಾಗಿ ಇದನ್ನು ನೋಡಬೇಕಾಗ್ತದೆ ಒಂದು ಅಂತ ಹೇಳಿದರೆ ಸರ್ಕಾರದವರು ಈಗ ಅವರು ಖಂಡಿತವಾಗ್ಲೂ ಅವರ ಕೈಯಲ್ಲಿ ಆಗ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಕೇಸಸ್ಸು ಕೇಸಸ್ಸು ಜಾಸ್ತಿ ಆಗ್ತಾಯಿದೆ ಆ ಬೆಡ್ಡನ್ನು ಅವರು ಅನುಸರಿಸಲಿಕ್ಕೆ ಸರ್ಕಾರಿ ವ್ಯವಸ್ಥೆಯಲ್ಲಿ ಇಲ್ಲ ಹಾಗಾಗಿ ಅವರು ಪ್ರೈವೇಟ್ ಆಸ್ಪತ್ರೆ ಎಲ್ಪನ್ನು ಅವರು ಕೇಳ್ತಾ ಇದ್ದಾರೆ ಬಟ್ ಪ್ರೈವೇಟ್ ಆಸ್ಪತ್ರೆಯಲ್ಲಿ ನಮ್ಮ ಸಾಮಾಜಿಕ ಬದ್ಧತೆ ಯಾವುದು ಖಂಡಿತವಾಗ್ಲೂ ನಾವು ಈ ಒಂದು ಕಷ್ಟ ಕಾಲದಲ್ಲಿ ನಾವು ಕೈ ಜೋಡಿಸಲೇಬೇಕಾಗ್ತದೆ ಮತ್ತು ಕೊರೋನಾ ಪೇಷೆಂಟ್ಸ್ನ ತೊಗೊಳ್ಲೇಬೇಕಾಗ್ತದೆ ಟ್ರೀಟ್ ಮಾಡಬೇಕಾಗ್ತದೆ ಆದರೆ ಒಂದು ಸಣ್ಣ ಒಂದು ಪ್ರೈವೇಟ್ಸ್ ಇದರಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ನಾವು ಅಷ್ಟೇ ಅಲ್ಲ ಇವನು ದೊಡ್ಡ ದೊಡ್ಡ ಆಸ್ಪತ್ರೆಲ್ಲೂ ಕೂಡ ನಾವು ನೋಡ್ತಾ ಇದ್ದೇವೆ ಈಗ ಪೇಷೆಂಟ್ಸು ನಮ್ಮ ಹತ್ರ ಬರುವಾಗಲೇ ಸರ್ ಬೇಜಾರು ಮಾಡ್ಕೋಬೇಡಿ ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಉಂಟು ನಿಮ್ಮ ಆಸ್ಪತ್ರೆಯಲ್ಲಿ ಕೊರೋನಾ ಪೇಷೆಂಟ್ ಉಂಟಾ ನೀವು ಕೊರೋನಾ ಪೇಷಂಟ್ನ ಟ್ರೀಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅಂದರೆ ಕೊರೋನಾ ಪೇಷೆಂಟು ಇದ್ದರೆ ನಾವು ಆಸ್ಪತ್ರೆಗೆ ಬರೋದಿಲ್ಲ ಅನ್ನೋ ರೀತಿಯಲ್ಲಿ ನಮ್ಮ ನಾಗರಿಕರು ಮಾತಾಡ್ತಾ ಇದ್ದಾರೆ ಬಟ್ ಆ್ಯಕ್ಚುಲಿ ನನಗೆ ಅನ್ನಿಸ್ತದೆ ನಾವು ನಾಗರಿಕರಿಗೆ ಸಾಕಷ್ಟು ಎಜುಕೇಷನನ್ನು ಮಾರ್ಚ್ ತಿಂಗಳಿಂದಲೂ ಕೂಡ ಕೊಡ್ತಾ ಇದ್ದೇವೆ ಹೆಚ್ಚು ಕಡಿಮೆ ಜನವರಿಯಿಂದಲೂ ಕೂಡ ನಾವು ಕೊಡ್ತಾಯಿದ್ದೇವೆ ಲಾಸ್ಟ್ ಸಿಕ್ಸ್ ಮಂತ್ಸಿಂದಲೂ ಕೂಡ ಎಜುಕೇಷನ್ನ ಕೊಡ್ತಾ ಇದ್ದೇವೆ ಸೊ ಹಾಗಾಗಿ ಇವಾಗ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿದರೆ ಇನ್ನು ಮುಂದೆ ಆದರೂ ಕೂಡ ನಾವು ಸರ್ಕಾರದವ್ರೆ ಸರ್ಕಾರದ ಒಂದು ವ್ಯವಸ್ಥೆ ತುಂಬಿದಲ್ಲಿ ಪ್ರೈವೇಟರು ತಗೊಳ್ಳೇಬೇಕಾಗ್ತದೆ ಅಂಥ ಟೈಮಲ್ಲಿ ನಾಗರಿಕರು ಕೂಡ ನಮ್ಮ ಜೊತೆಯಲ್ಲಿ ಕೈ ಜೋಡಿಸ್ಬೇಕಾಗ್ತದೆ ಅಂತ ಹೇಳಿದರೆ ನಾವು ಏನೇ ಮಾಡಿದರೂ ಕೂಡ ತುಂಬ ಒಂದು ಇದು ಜನರೇ ಅರ್ಥ ಸರಿ ಒಂದು ಕರೆ ತೆಗೆದುಕೊಳ್ಳುವ ಹಲೋ 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 ನಮಸ್ತೆ ನಮಸ್ತೆ ಹೆಸರು ಸರ್ ಜಿತೇಶ್ ಅಂತ ಮಂಗಳೂರಿಂದ ಹೇಳಿ

ಎರಡನೇದು ಆಲ್ರೆಡಿ ಅವ್ರಿಗೊಮ್ಮೆ ಎಕ್ಸ್ಪೋಸ್ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅದಕ್ಕೆ ರೆಸಿಸ್ಟೆನ್ಸ್ ಇರೋದರಿಂದ ಸ್ವಲ್ಪ ಕಡಿಮೆ ರೂಪದಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ನಾವು ಭಾವಿಸಿದ್ದೇವೆ ಯಾಕೆಂತೇಳಿದ್ರೆ ಇದರದ್ದು ನಮ್ಮ ಎಕ್ಸ್ಪೀರಿಯೆನ್ಸ್ ಇರೋದು ಲಾಸ್ಟ್ ನೈನ್ ಸಿಕ್ಸ್ ಸೆವೆನ್ ಸೆವೆನ್ ಟು ಏಯ್ಟ್ ಮಂತ್ಸಿಂದ ಈ ಕೊರೋನಾ ವೈರಸ್ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಹಾಗಾಗಿ ಈಗ ವುಹಾನಲ್ಲೂ ಕೂಡ ಅಂದರೆ ಎಲ್ಲಿ ಅದು ಚೈನಾದಲ್ಲಿ ಉತ್ಪತ್ತಿ ಆಯಿತು ಅಲ್ಲೂ ಕೂಡ ಕೆಲವೊಮ್ಮೆ ರಿಕರೆಂಟ್ ಇನ್ಫೆಕ್ಷನ್ಸನ್ನು ನಾವು ನೋಡ್ತಾ ಇದ್ದೇವೆ ಸೊ ಹಾಗಾಗಿ ಬರಲೇಬಾರ್ದು ಅಂತಿಲ್ಲ ಸಾಮಾನ್ಯವಾಗಿ ಬರೋದಿಲ್ಲ ಅಕಸ್ಮಾತ್ ಬಂದರೂ ಕೂಡ ಕಡಿಮೆ ಸ್ವರೂಪದಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ನಮ್ಮ ಭಾವನೆ ಓಕೆ ಓಕೆ ಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಈಗ ಲಾ ಲಾಕ್ಡೌನ್ ಅಥವಾ ಅನ್ಲಾಕ್ ಈ ಸಂದರ್ಭದಲ್ಲಿ ಮಾನಸಿಕ ಆರೋಗ್ಯ ವೈದ್ಯಕೀಯ ಸಿಬ್ಬಂದಿಗೂ ಕೂಡ ಬೇಕು ಜನರಿಗೂ ಕೂಡ ಬೇಕು ಅಥವಾ ರೋಗಿಗಳಿಗೆ ಕೂಡ ಬೇಕು ಈ ಮಾನಸಿಕ ಧೈರ್ಯ ತಾವು ಹೇಳ್ತೀರಿ ಮಾಸ್ಕ್ ಹಾಕೊಳ್ಳಬೇಕು ಫಿಸಿಕಲ್ ಡಿಸ್ಟೆನ್ಸ್ ಇರಬೇಕು ಕೈ ತೊಳೆಯಬೇಕು ಎಂಬುದಾಗಿ ಇದೇ ಒಂದು ರೋಗ ಆಗಿಬಿಟ್ಟಿದೆ ಈಗ ಕೈ ತೊಳೆಯುವುದಿಲ್ಲ ಮಾಸ್ಕ್ ಹಾಕಿ ಮನೆಯಲ್ಲಿ ಕೂಡ ಮಾಸ್ಕ್ ಹಾಕಿ ಅಥವಾ ರಾತ್ರಿ ಕೂಡ ಮಾಸ್ಕ್ ಹಾಕಿ ಮಲಗುವಂಥದ್ದು ಇಂಥದ್ದೆಲ್ಲ ಸಮಸ್ಯೆಗಳು ತುಂಬಾ ಇದೆ ಮಾನಸಿಕ ಧೈರ್ಯ ಎಷ್ಟಿರಬೇಕು ಯಾವ ರೀತಿಯಲ್ಲಿ ಮಾನಸಿಕ ಸ್ಥೈರ್ಯವನ್ನು ನೋಡಿ ಈ ಥರ ಒಂದು ವಿಪತ್ತು ಜಗತ್ತಿಗೆ ಬರುವಾಗ ನಾವೆಲ್ಲರನ್ನೂ ಕೂಡ ಮೆಂಟಲಿ ಪ್ರಿಪೇರ್ ಮಾಡಬೇಕಾಗ್ತದೆ ಯಾಕೆಂದರೆ ಯಾರಿಗೆ ಬೇಕಾದರೂ ಈ ಕಾಯಿಲೆ ಬರ್ಬೋದು ಇವಾಗ ಯಾಕೆಂತಂದರೆ ಈ ವೈರಸ್ತು ಒಂದು ಇಂಪಾರ್ಟೆಂಟ್ ಅಂತೇಳಿದರೆ ಇನ್ಫೆಕ್ಟಿವಿಟಿ ರೇಟು ಜಾಸ್ತಿ ಇದೆ ಈಗ ಫಾರ್ ಎಕ್ಸಾಂಪಲ್ ನೀವೇ ನೋಡಿರ್ಬೋದು ನಮ್ಮ ಹೆಲ್ತ್ ಮಿಶ್ರ ಮನೇಲಿ ಐದು ಜನಕ್ಕೆ ಬಂತು ಎಂಟಿಗೆ ಬಂತು ಮಗಳಿಗೆ ಬಂತು ತಂದೆಗೆ ಬಂತು ಸರ್ವೆಂಟಿಗೆ ಬಂತು ಸೊ ಅಂದರೆ ಒಬ್ಬರಿಗೆ ಬಂದರೆ ಇನ್ನೊಬ್ಬರಿಗೆ ಬರೋ ಅಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇದೆ ಅದಕ್ಕೋಸ್ಕರ ಕೂಡ

ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಕೊರೋನಾ ಪಾಸಿಟಿವ್ ಪೇಶೆಂಟ್ ಇದ್ದಾರೆ ಟಿವಿ ಕಡಿಮೆ ಮಾಡಿ ದಯವಿಟ್ಟು ಆ ಅವರ ಇದರಲ್ಲಿ ಮನೆಯಲ್ಲಿ ಮೂರು ಒಂದು ಪಾಸಿಟಿವ್ ಪೇಶೆಂಟ್ ಪ್ಲಸ್ ಒಂದು ಅವರ ಗಂಡ ಮತ್ತೊಂದು ತಾಯಿ ಇದ್ದಾರೆ ತಾಯಿಗೆ ಸಹ ಪೇಶೆಂಟ್ ಕ್ಯಾನ್ಸರ್ ಪೇಶೆಂಟ್ ಅಂತ ಅವರು ಅವರ ಹಸ್ಬೆಂಡ್ ಅದು ಆಂಟಿ ಒಂದು ನರ್ಸ್ ಅವರಲ್ಲಿ ಎಂತ ಅವರ ಹಸ್ಬೆಂಡ್ ಅವರಿಗೆ ಇದೆ ಹೆಲ್ಪ್ ಮೇಲೆ ಮಾಡಿ ಅವರೇ ಮಾಸ್ಕ್ ಹಾಕ ಮಾಸ್ಕ್ ಹಾಕದೇನೆ ಹೊರಗೆಲ್ಲ ಹೋಗುದು ಅಂಕಲ್ ರಿಯಲ್ ಹೆಲ್ತ್ ನವರು ಮೂರು ತಾರೀಕಿಗೆ ಬಂದದ್ದು ಕೊರೋನಾ ಪಾಸಿಟಿವ್ ಅಂತ ಒಂದು ಲಿಸ್ಟ್ ಹಾಕಿ ಗೋಡೆಗೆ ಅಂಟಿಸಿ ಹೋಗಿದ್ದಾರೆ ಮನೆಯ ಮುಂದೆ ಸರಿ ಈಗ ನಿಮ್ಮ ಪ್ರಶ್ನೆ ಸಂಕ್ಷಿಪ್ತ ಮಾಡಿ ಈಗ ನಿಮ್ಮ ಸಮಸ್ಯೆ ಏನು ಅಂದ್ರೆ ಏನಂತೆ ಅವರಿಗೆ ರಿಯಲ್ ಪಾಸಿಟಿವ್ ಹಾ ಸಹ ಅವರು ಎಂತ ಅದು ದಿನದ ನಂತರ ಅದು ಪೋಸ್ಟ್ ಮಾಡಿದ್ರು ಸ್ಲಿಪ್ ಅನ್ನು ಅವರು ಹೊರಗೆಲ್ಲ ಹೋಗಿದ್ದಾರೆ ಎಲ್ಲ ಸಾರ್ವಜನಿಕ ಇದೆಲ್ಲ ಯೂಸ್ ಮಾಡಿದ್ದಾರೆ ಇದೇ ನೋಡಿ ಇದೇ ಇದೇ ವಿಷಯಕ್ಕೋಸ್ಕರ ನಾವು ಮಾತನಾಡುದು ಸಾಮಾಜಿಕ ಜವಾಬ್ದಾರಿ ಎಂಬುದಾಗಿ ಕರೆ ಮಾಡಿದಕ್ಕೆ ಧನ್ಯವಾದ ಸಮರ್ಥ್ ವೈದ್ಯರು ಉತ್ತರಿಸ್ತಾರೆ ನೋಡಿ ನೋಡಿ ಆ ಆ್ಯಕ್ಚುಲಿ ಇವಾಗ ಏನಾಗಿದೆ ಎಲ್ಲದನ್ನೂ ಕೂಡ ನಾವು ಸರ್ಕಾರ ಕೇಳಿ ನಮ್ಮ ಇವರು ಕ್ವಶನ್ ಕೇಳಿದರು ಮೆಳವಿನವರು ಸರ್ ಇದು ಮಾಸ್ಕ್ನ ಪೊಲೀಸ್ ಎದರಿಗೋಸ್ಕರ ಹಾಕ್ಕೊಳ್ತೇವೆ ಅಥವಾ ವೈದ್ಯರು ಹೆದರಿಗೋಸ್ಕೋಸ್ಕರ ಹಾಕ್ಕೊಳ್ತೇವೆ ಬಿಟ್ಟು ಅದು ತಪ್ಪು ಪ್ರತಿಯೊಬ್ಬರು ಕೂಡ ನಮ್ಮ ಸಾಮಾಜಿಕ ಜವಾಬ್ದಾರಿ ಹಿಂತೆ ಬಿಟ್ಟು ನಾವು ಆಲೋಚನೆ ಮಾಡಬೇಕಾಗ್ತದೆ ಅಕಸ್ಮಾತ್ ನಮಗೇನಾದರೂ ಪಾಸಿಟಿವ್ ಬಂದರೆ ನಾನೇ ಸೆಲ್ಫ್ ಐಸೋಲೇಷನ್ ಹೋಗಬೇಕು ಸೆಲ್ಫ್ ಕ್ವಾರಂಟೈನ್ ಹೋಗ್ಬೇಕು ಸರ್ಕಾರದವ್ರು ಬಂದು ಇದು ಮಾಡ್ತಾರೆ ಅಂತ ಹೇಳಬಾರ್ದು ನಮ್ಗೆ ಏನಾದರೂ ಅಕಸ್ಮಾತ್ ಸಿಂಪ್ಟಮ್ಸ್ ಬಂದರೆ ನಾವು ಸಪರೇಟ್ ರೂಮಲ್ಲಿ ಇದ್ದು ಚಿಹ್ನೆಗಳನ್ನ ಟೆಸ್ಟ್ ಮಾಡಿಕೊಂಡು ಆ ಟೆಸ್ಟ್ ನೆಗೆಟಿವ್ ಬಂದರೆ ಮತ್ತೆ ನಾನು ಪೇಷಂಟ್ನ ನೋಡಬೇಕಾಗ್ತದೆ ಮತ್ತು ಇವರು ಆಶಾ ಕಾರ್ಯಕರ್ತರಿಗೆ ಅಥವಾ ಸಂಬಂಧಪಟ್ಟಂತಹ ಆರೋಗ್ಯ ಇಲಾಖೆಗೆ ಪೊಲೀಸರವರಿಗೆ ತಿಳಿಸ್ಕಬಹುದು ಇದು ಕೂಡ ಸಾಮಾಜಿಕ ಜವಾಬ್ದಾರಿ ಖಂಡಿತವಾಗ್ಲೂ ಹೌದು ಅದು ಪ್ರತಿಯೊಬ್ಬರು ಇವಾಗ ಎಲ್ಲಿವರೆಗೆ ಅಂತ ಹೇಳಿದ್ರೆ ನಾವು ಎಲ್ಲಿವರೆಗೂ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಓಮ್ ಕ್ವಾರಂಟೈನ್ ಮಾಡಿದ್ರೆ ನಾವು ಅವ್ರಿಗಷ್ಟೇ ನಾ ಇದು ಮಾಡ್ತಾ ಇಲ್ಲ ನಾವು ಈವನ್ ಪಕ್ಕದ ಮನೆಯವರು ಕೂಡ ಹೇಳ್ತೇವೆ ನೋಡಿ ಇಲ್ಲಿ ಓಮ್ ಕ್ವಾರಂಟೈನ್ ಮಾಡಿದ್ದೇವೆ ಅಥವಾ ಈ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಇವ್ರ ಮನೆಯಿಂದ ಹೊರಗಡೆ ಬಂದ್ರೆ ಇಮಿಡಿಯೇಟ್ಲಿ ತಿಳಿಸಬೇಕು ಅಂತ ಕೂಡ ಹೇಳ್ತೇವೆ ಅಂದ್ರೆ ಅದು ಸಾಮಾನ್ಯ ರಿಲೇಷನ್ಶಿಪ್ ಎಲ್ಲ ಹಾಳಾಗುವಂಥದ್ದು ಏನಿಲ್ಲ ಇವರು ಹೇಳಿಬಿಟ್ರು ಅಂತ ಹೇಳಿ ಸರ್ ಇನ್ನೊಂದು ಕರೆ ಇದೆ ಹಲೋ 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 ನಮಸ್ಕಾರ ನಮಸ್ಕಾರ ಬೆನ್ನಿ ಬಾಯ್ ಹೇಳಿ ಗೊತ್ತಾಗ್ತಾ ಇರಲಿಲ್ಲ ಏನಿಲ್ಲ ಡಾಕ್ಟರ್ ಹತ್ತಿರ कोरोना ಗಾಳಿಯಲ್ಲಿ ಬರ್ತ ಓಕೆ ಮಹಾ ಅಂದ್ರೆ கொரோனா ಗಾಳಿಯಲ್ಲ ಡಾಕ್ಟರ್ ಮಿಲಿಗೆ ಹಾ 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 ಗಾಳಿಯಲ್ಲಿ கொரோனா ಬರ್ತದೆ ಜಾಗೃತಿ ಅಂದಿರೀಯೆ ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಅಕಸ್ಮಾತ್ ಒಂದು ರೋಡಿನಲ್ಲಿ ಕೊರೋನಾ ಪೇಷಂಟ್ ನಡೆದು ಹೋಗಿದ್ರೆ ಆ கொரோனா ಪೇಷಂಟ್ ಬಾಯಿಗೆ ಕೈ ಮುಚ್ಚಿಕೊಳ್ಳದೆ ಅಥವಾ ಮಾಸ್ಕ್ ಹಾಕಿಕೊಳ್ಳದೆ ಕೆಮ್ಮಿದ್ರೆ ಅಥವಾ ಸೀನ್ ಇದ್ರೆ ಆ ವೈರಸ್ ಡ್ರಾಪ್ಲೆಟ್ ಅಂತ ಏನು ಹೇಳ್ತೇವೆ ಆ ಡ್ರಾಪ್ಲೆಟ್ಟು ಅಟ್ಲೀಸ್ಟ್ ಕನಿಷ್ಠ ಪಕ್ಷ ಎರಡು ಮೂರು ಗಂಟೆ ಇರೋ ಒಂದು ಚಾನ್ಸಸ್ ಇರ್ತದೆ ಅದು ಅದು ಕೆಳಗಡೆ ಬಿದ್ದಿರಲೂಬಹುದು ಅಥವಾ ಅಲ್ಲೇ ಇರಬಹುದು ಸ್ವಲ್ಪ ಸಮಯ ಇದ್ದಿರಲೂಬಹುದು ಸೊ ಫ್ಲೋಟಿಂಗ್ ಇದ್ದಿರೋ ಬಟ್ ತುಂಬ ಸಮಯ ಇರೋದಿಲ್ಲ ಅದು ಸ್ವಲ್ಪ ಸಮಯ ಸ್ವಲ್ಪ ಸಮಯ ಇರ್ತದೆ ಅಥವಾ ಎಲ್ಲಿ ಕೊರೋನಾ ವೈರಸ್ ಮುಟ್ಟಿರ್ತಾರೆ ಅಲ್ಲೂ ಕೂಡ ಇರ್ಬೋದು ಸೊ ಅದಕ್ಕೋಸ್ಕರ ಇವತ್ತಿನ ಪ್ರಕಾರ ಸಾಮಾನ್ಯವಾಗಿ ಅದು ಈ ಗಾಳಿಯಲ್ಲಿ ಸ್ಪ್ರೆಡ್ ಆಗೋದನ್ನು ಇನ್ನೂ ಅಷ್ಟು ಕನ್ಫರ್ಮೇಷನ್ ಆಗಿಲ್ಲ ಬಟ್ ಇಂದ ಬರೋದು ಕನ್ಫರ್ಮೇಷನ್ ಆಗಿದೆ ಬಟ್ ಗಾಳಿಯಲ್ಲಿ ಬರಬಹುದು ಅಂತ ಹೇಳ್ತಾ ಇದ್ದಾವೆ ಬಾ ಬಾ ಹಂಗಂತೇಳಿ ದಾಳಿ ಬರೋದಿಲ್ಲ ಅಂತ ಇದು ಮಾಡಬಾರ್ದು ಎಸ್ ಎಸ್ ಥ್ಯಾಂಕ್ ಯು ಅಮ್ಮ ಥ್ಯಾಂಕ್ ಯು ಅಮ್ಮ ಸರ್ ತಾವು ಹೇಳ್ತಿದ್ದೀರಿ ನಾನು ಪ್ರಶ್ನೆಯಲ್ಲಿ ಕಾಲ್ ಬರ್ತಾ ಇದೆ ಬಹುಶಃ ನೀವು ಕೂತ್ಕೊಂಡು ಅಂದರೆ ಮತ್ತೆ ಮತ್ತೆ ಕಾಲ್ ಬರ್ತಾ ಇದೆ ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳಿದ್ದೆ ಎಷ್ಟು ಧೈರ್ಯ ಇರಬೇಕು ಚಿಕಿತ್ಸೆ ಕೊಡುವವನಿಗೆ ಚಿಕಿತ್ಸೆಗೆ ಬರುವವನಿಗೆ ಮತ್ತು ಚಿಕಿತ್ಸಾ ರೋಗಿಯನ್ನು ನೋಡಿಕೊಳ್ಳುವವರಿಗೆ ಈಗ ನಾನು ಒಬ್ಬ ಹಿರಿಯ ವೈದ್ಯನಾಗಿ ನಾನು ನೋಡ್ತಾ ಇದ್ದೇನೆ ಈಗ ಎಲ್ಲ ವೈದ್ಯರದ್ದು ಒಂದು ಮನೋವೃತ್ತಿ ಒಂದೇ ಥರ ಇಲ್ಲ ಕೆಲವರು ತುಂಬ ಎದುರುಕೊಳ್ತಾರೆ ಅಂದರೆ ಕೊರೋನಾ ಪೇಷೆಂಟ್ಸ್ ಅಲ್ಲಿ ಉಂಟು ದೂರ ಹೋಗ್ತಾರೆ ಅಥವಾ ಕೊರೋನಾ ಪೇಷಂಟ್ ಅವ್ರು ಬರಲೇಬಾರ್ದು ತೊಂದರೆ ಆಗೋ ಚಾನ್ಸಸ್ ಇರ್ತದೆ ಇನ್ನು ಕೆಲವರು ಧೈರ್ಯದಿಂದ ಮುನ್ನುಗ್ಗಿ ಪೇಷೆಂಟ್ಗಳ್ನ ನೋಡ್ತಾರೆ ಅಂದರೆ ಅವ್ನು ನಾವು ಮನೋಸ್ಥೈರ್ಯನ ಬೆಳೆಸ್ಕೋಬೇಕಾಗ್ತದೆ ಯಾಕೆಂತೇಳಿ ನಂದು ಒಂದೇ ಒಂದು ಇದಂತ್ಹೇಳಿದರೆ ನಾವು ಒಬ್ಬ ವೈದ್ಯನಾಗಿ ಪೇಷೆಂಟ್ನ ಮುಟ್ಲಿಕ್ಕೆ ಎದುರುಕೊಂಡ್ರೆ ಮತ್ತೆ ಯಾಕೆ ವೈದ್ಯ ಆಗಬೇಕು ಸರಿ ಒಂದು ಪ್ರಶ್ನೆ ಒಂದು ಕರೆ ಇದೆ ಹಲೋ 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 ನಮಸ್ತೆ ನಮಸ್ತೆ ಸ್ಟೀಫನ್ ಓಮಂಜ್ ದುಬೈಯಿಂದ ನಮಸ್ಕಾರ ಸರ್ ವೈದ್ಯರಿದ್ದಾರೆ ಇಲ್ಲಿ ಸ್ಟೀಫನ್ ವಾಮಂಜೂರ್ ದುಬೈಯಿಂದ ಕರೆ ಮಾಡಿ ಪ್ರಶ್ನೆ ಕೇಳಿ ಡಾಕ್ಟರ್ ನಂದೊಂದು ಪ್ರಶ್ನೆ ಇದೆ ಈಗ ಕೊರೋನಾ ಎಲ್ಲರಿಗೆ ಹೋಗ್ಲಿ ಬಿಡಿ ಎಲ್ಲರಿಗೂ ಗೊತ್ತಾಯ್ತು ಈಗ ಕೊರೋನಾ ವ್ಯಾಕ್ಸಿನ್ ಬಗ್ಗೆ ಈಗ ವ್ಯಾಕ್ಸಿನ್ ಬಂದ್ರೆ ಕೊರೋನಾ ಬಂದವರಿಗೆ ಎಡ್ವಾನ್ಸ್ ಎಲ್ಲರಿಗೆ ತಗೊಳ್ತಾರ ಬರ್ತದಾ ಅಂತ ಒಂದು ಪ್ರಶ್ನೆ ಇದೆ ತುಂಬಾ ಒಳ್ಳೆ ಕ್ವಶನ್ ಈಗ ಹ ಹೇಳಿ ಯಾಕಂದ್ರೆ ಈಗ ವ್ಯಾಕ್ಸಿನ್ ಕೊರೋನಾ ಬಂದ ನಂತರ ಕೊಟ್ಟರೆ ಅದು ಯೂಸ್ಲೆಸ್ ಯಾಕಂದ್ರೆ ನಾನು ಯಾಕಂದ್ರೆ ಇದು ಉಸಿರಾಟದ ಸಮಸ್ಯೆಯಿಂದ ಬರುದ್ರಿಂದ ನಾವು ಲೈಫ್ ಲಾಂಗ್ ಮಾಸ್ಕ್ ಹಾಕಿ ಓಡಾಡ್ಬೇಕು ವ್ಯಾಕ್ಸಿನ್ ಅಡ್ವಾನ್ಸ್ ನಮ್ಗೆ ವ್ಯಾಕ್ಸಿನ್ ಇದ್ರೆ ತುಂಬಾ ಒಳ್ಳೇದಂತ ನಮ್ ನಂದೊಂದು ಪರ್ಸನಲ್ ಅನಿಸಿಕೆ ಈಗ ಇಡೀ ಪ್ರಪಂಚದಲ್ಲೇನೆ ಕೊರೋನಾ ವೈರಸ್ ಕೊರೋನಾ ವೈರಸ್ ವ್ಯಾಕ್ಸಿನೇಷನ್ ಬಗ್ಗೆ ರಿಸರ್ಚ್ ಆಗ್ತಾ ಇದೆ ನನ್ನ ಒಂದು ಇದ್ರ ಪ್ರಕಾರ ಅಂತ ಅಂತೇಳಿದರೆ ಅದು ಒಂದೇ ಸರಿ ನಾವು ಜನಗಳ ಮೇಲೆ ಇದು ಆಗೋದಿಲ್ಲ ಅದು ಪೇಸ್ ವೈಸ್ ಕ್ಲಿನಿಕಲ್ ಪೇಸ್ ಒನ್ ಪೇಸ್ ಟು ಪೇಸ್ ತ್ರೀ ಮತ್ತು ಕ್ಲಿನಿಕಲ್ ಟ್ರಯಲ್ಸ್ ಆ ರೀತಿ ಆಗಿ ಅದನ್ನು ಸ್ಟಡಿ ಮಾಡಬೇಕಾಗ್ತದೆ ಅದು ಸ್ಟಡಿ ಮಾಡಿ ಅದು ಕರೆಕ್ಟಾಗಿ ವ್ಯಾಕ್ಸಿನೇಷನ್ ಎಫೆಕ್ಟಿವ್ ಇದೆ ಅಂತ ಹೇಳಿದರೆ ಮತ್ತೆ ಪಬ್ಲಿಕ್ಕಿಗೆ ಕೊಡಬೇಕಾಗ್ತದೆ ಬಟ್ ಅದು ಪಬ್ಲಿಕ್ಕಿಗೆ ಕೊಡುವಾಗ ಬಂದಾಗ ಯಾವ ರೀತಿ ಗೈಡ್ಲೈನ್ಸ್ ಬರುತ್ತೆ ಅಂತ ಸಾಮಾನ್ಯವಾಗಿ ಏನಂತೇಳಿದರೆ ಇಲ್ಲ ಒಂದು ಮಾಸ್ ವ್ಯಾಕ್ಸಿನೇಷನ್ ಎಲ್ಲ ಯಾರ್ಯಾರಿಗೆ ಇಷ್ಟಪಡ್ತಾರೆ ಎಲ್ಲರೂ ಮಾಸ್ ವ್ಯಾಕ್ಸಿನೇಷನ್ ಸರ್ಕಾರದವರು ಕೊಡೋದು ಇಲ್ಲ ಅಂದಂಥೇಳಿದರೆ ನ ಟೆಸ್ಟ್ ಮಾಡಿ ಕೊರೋನಾ ವೈರಸ್ ಆ್ಯಂಟಿಬಾಡೀಸ್ ಉಂಟಾದ ದೇಹದಲ್ಲಿ ಅಂತ ನೋಡಿ ಆಂಟಿಬಾಡೀಸ್ ನೆಗೆಟಿವ್ ಇದ್ದವ್ರಿಗೆ ಕೊಡೋದು ಈ ರೀತಿ ಒಂದು ಸರ್ಕಾರದವರು ಒಂದು ಗೈಡ್ಲೈನ್ಸ್ ಮಾಡಬೇಕಾಗ್ತದೆ ಈ ಜನರಲೈಕ್ ಗೈಡ್ಲೈನ್ಸ್ ಮಾಡುವಾಗ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮ ಪರಿಸ್ಥಿತಿ ಹೇಗೆ ಬಂದ ದುಡ್ಡಿನ ಪರಿಸ್ಥಿತಿ ಏನಿದೆ ಎಕಾನಮಿನೂ ಕೂಡ ಹೇಗಿದೆ ಅಂತ ನೋಡಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ ನೋಡಿ ಫಸ್ಟ್ ಬಂದಾಗ ಅಮೆರಿಕಾದಲ್ಲಿ ಇವತ್ತು ನಮ್ಗೆ ಏನಿಲ್ಲ ಅಂದ್ರೂ ಸುಮಾರಲ್ಲಿ ಒಂದು ಕೋಟಿ ಮೇಲೆ ಇನ್ಫೆಕ್ಟ್ ಆಗಿದ್ದಾರೆ ಒಂದು ಕೋಟಿ ಮೇಲೆ ಯಾಕೆ ಇನ್ಫೆಕ್ಟ್ ಆಗಿದ್ದಾರೆ ಅಂದರೆ ಟೆಸ್ಟಿಂಗ್ ರೇಟು ತುಂಬ ಜಾಸ್ತಿ ಇದೆ ಅಲ್ಲಿ ಅಂದರೆ ಎಲ್ಲರಿಗೂ ಎದ್ದೋದವರೆಗೆ ಟೆಸ್ಟ್ ಮಾಡ್ತಾರೆ ಯಾಕಂದರೆ ದುಡ್ಡಿನ ಕೊರತೆ ಇಲ್ಲ ಬಟ್ ನಮ್ಮ ಇಂಡಿಯಾದಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ ಈ ಕಾಂಟ್ಯಾಕ್ಟ್ಸು ಪ್ರೈಮರಿ ಕಾಂಟ್ಯಾಕ್ಟ್ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಅಂತ ಅಂದರೆ ಟೆಸ್ಟನ್ನು ಇದೀವಿ ಅಗತ್ ಬಟ್ ಎಷ್ಟು ಎಲ್ಲರಿಗೂ ನಾವು ಮಾಡ್ತಾ ಇಲ್ಲ ಸೊ ಅದಕ್ಕೋಸ್ಕರ ಅದು ನಮ್ಮ ಹಣಕಾಸಿನ ವ್ಯವಸ್ಥೆ ಅದ್ರ ಮೇಲೆ ಡಿಪೆಂಡ್ ಆಗಿರ್ತದೆ ಯಾಕಂದರೆ ಇದನ್ನೊಂದು ಮಾಸಾಗಿ ಮಾಡುವಾಗ ಈಗ ನಾವು ಏನು ಮಾಡ್ತೀವಿ ಏನು ಸವಲತ್ತು ಕೊಡ್ತೇವೆ ವ್ಯಾಕ್ಸಿನೇಷನ್ ಆಕ್ಚುಲಿ ನಮ್ಮ ಇಂಡಿಯಾದ ಗೌರ್ಮೆಂಟ್ ಅವ್ರು ಹೇಳ್ತಾರೆ ಖಂಡಿತವಾಗ್ಲೂ ಎರಡು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ವ್ಯಾಕ್ಸಿನೇಷನ್ ತರ್ತೀವಿ ಅಂತ ಹೇಳ್ಬಿಟ್ಟು ಅದು ಹೇಳ್ತಾ ಇದಾರೆ ಅದನ್ನ ಹೇಳ್ತಾ ಇದ್ದಾರೆ ಬಟ್ ಖಂಡಿತವಾಗ್ಲೂ ನನಗೆ ಅದಕ್ಕೆ ನಂಬಿಕೆ ಇಲ್ಲ ನನ್ನ ಪ್ರಕಾರ ಅಂದ್ರೆ ಒತ್ತಡ ಹಾಕ್ತಾ ಇರ್ಬೋದು ಅವರು ಸೊ ಕನಿಷ್ಠ ಪಕ್ಷ ಒಂದು ವರ್ಷ ಬೇಕಾಗ್ತದೆ ಕನಿಷ್ಠ ಪಕ್ಷ ಒಂದು ವರ್ಷ ಕರೆಯಿದೆ ಹಲೋ 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 ನಮಸ್ಕಾರ ಅಲ್ವಿನ್ ಅವ್ರೆ ನಮಸ್ತೆ ನಮಸ್ಕಾರ ನಮಸ್ತೆ ನಮಸ್ತೆ ಹೇಳಿ ಹಾ ಕಲೆ ಮೊತ್ತ ನಮಸ್ಕಾರ ಹೇಳಿ ಅಮ್ಮ ನಾನು ಜುಲಿಯಾನ ಅಂತ ಮಂಗಳೂರಿಂದ ಮಾತನಾಡ ಹೇಳಿ ಜುಲಿಯಾನ ಬಾಯಿ ಈಗ ಚಂದ್ರಶೇಖರ್ ಅವ್ರು ಈಗ ಹೇಳ್ತಾರೆ ಹತ್ತು ವರ್ಷದ ಮೇಲಿನವ್ರಿಗೆ ಮತ್ತೆ ಐವತ್ತು ವರ್ಷದ ಕೆಳಗಿನವ್ರಿಗೆ ಮನೆಯಲ್ಲಿ ಟ್ರೀಟ್ಮೆಂಟ್ ಕೊಡ್ತೇನೆ ಅಂತ ಹೌದು ಮೇಡಮ್ ಐವತ್ತು ವರ್ಷ ಎಬೋ ಇದ್ದವರಿಗೆ ಹಾಸ್ಪಿಟಲ್ ನಲ್ಲಿ ಹೌದು ಮೇಡಮ್ ಟ್ರೀಟ್ ಮಾಡುದು ಅಥವಾ ಅರವತ್ತು ವರ್ಷದ ಎಬೋನವರಿಗೆ ಹೌದು ಮೇಡಮ್ ಹೌದು ಅರವತ್ತು ವರ್ಷದ ಎಬೋ ಅವರಿಗೆ ಒಂದ್ ವೇಳೆ ಅಲ್ಲಿ ನಾವು ಅಡ್ಮಿಟ್ ಮಾಡಿದ್ರೆ ಅವರಿಗೆ ಕೆಲವು ಇಲ್ಲಮ್ಮ ನೋಡಿ ನಾನು ಆಲ್ರೆಡಿ ಹೇಳಿ ಅದಕ್ಕೋಸ್ಕರ ನಾನು ನಿಮಗೆ ಹೇಳಿದೆ ಸರ್ಕಾರದವರು ಈ ಓಮ್ ಐಸೋಲೇಷನ್ ಮಾಡುವಾಗ ತುಂಬ ಬುದ್ಧಿವಂತಿಕೆಯಿಂದ ಓಮ್ ಐಸೋಲೇಷನ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದರೆ ಯಾರಿಗೆ ಸಾವು ಜಾಸ್ತಿ ಇದೆ ನೋಡಿ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ಸು ನಮ್ಮ ಸಾವು ಇಂಡಿಯಾದಲ್ಲಿ ಸಾವಿನ ಸಂಖ್ಯೆ ಎರಡರಿಂದ ಮೂರು ಪರ್ಸೆಂಟ್ ಇದೆ ಆ ಎರಡರಿಂದ ಮೂರು ಪರ್ಸೆಂಟ್ ಸಾಮಾನ್ಯ ಯಾರಿಗಾಗ್ತಾ ಇದೆ ಅರುವತ್ತು ವರ್ಷದ ಮೇಲ್ಗಳವರಿಗೆ ಅಥವಾ ಯಾರಿಗೆ ಡಯಾಬಿಟಿಸ್ ಉಂಟು ಯಾರಿಗೆ ಕ್ಯಾನ್ಸರ್ ಉಂಟು ಯಾರಿಗೆ ಸ್ಟ್ರೋಕ್ ಆಗಿದೆ ಅಂಥ ಪೇಷಂಟ್ಗಳು ಡೆತ್ ಆಗ್ತದವೆ ಸೊ ಅದಕ್ಕೋಸ್ಕರ ಈಗ ಸರ್ಕಾರದವರು ಓಮ್ ಐಸೊಲೇಷನ್ ಮಾಡಿ ನೀವು ಎಪ್ಪತ್ತು ವರ್ಷದ ಮನೆಯಲ್ಲೇ ಇರಿ ಅಂತೇಳಿ ಅಕಸ್ಮಾತ್ ಸೀರಿಯಸ್ ಆದರೆ ನೀವೇನು ಹೇಳ್ತೀರಿ ಸರ್ಕಾರದ ಡಿಶಿಷನ್ ಸರಿ ಇಲ್ಲ ಅಂತ ಹೇಳ್ತೀರಿ ಅದಕ್ಕೋಸ್ಕರ ಅವ್ರು ಏನು ಮಾಡಿದಾರೆ ಅಂತ ಹೇಳಿದರೆ ಯಾರು ಆರೋಗ್ಯ ವ್ಯಕ್ತಿ ಇದ್ದಾರೆ ಅಂದರೆ ಮನೇಲಿ ಕೂಡ ಅವರು ಮ್ಯಾನೇಜ್ ಮಾಡ್ಕೋಬಹುದು ಸ್ವಲ್ಪ ಬುದ್ಧಿವಂತೂ ಇರಬೇಕು ಆರೋಗ್ಯವಂತೂ ಇರಬೇಕು ಅಂಥವ್ರನ್ನ ಮಾತ್ರ ಅವರು ಹೋಮ್ ಗೆ ಸಜೆಸ್ಟ್ ಮಾಡ್ತಾ ಇದ್ದಾರೆ ಎಲ್ರಿಗೂ ಸಜೆಸ್ಟ್ ಮಾಡ್ತಿಲ್ಲ ಅವರು ಅಕಸ್ಮಾತ್ ಅವರು ಮೂವತ್ತು ವರ್ಷದ ವ್ಯಕ್ತಿ ಇದ್ದು ಅವನಿಗೆ ಡಯಾಬಿಟಿಸ್ ಇದೆ ಹಾರ್ಟಿನ ಪ್ರಾಬ್ಲಮ್ ಇದೆ ಬ್ಲಡ್ ಪ್ರೆಷರ್ ಇದೆ ಸ್ಟ್ರೋಕ್ ಇದೆ ಅಂದರೆ ಅಂಥವ್ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಕೊಳ್ತಾ ಇದಾರೆ ಅವರು ಅಂದ್ರೆ ಇದನ್ನ ತುಂಬ ಬುದ್ಧಿವಂತಿಕೆಯಿಂದ ಅವರು ಸರ್ಕಾರದವರು ಗೈಡ್ ಲೈನ್ಸ್ ಮಾಡಿದ್ದಾರೆ ರಿಯಲಿ ನಾನು ನಾನಂತಲೂ ಎಸ್ಪೆಷಲಿ ಕೊರೋನಾ ವಿಷಯದಲ್ಲಿ ಬಂದಾಗ ನಮ್ಮ ಸರ್ಕಾರದವರು ಏನು ಲಾಸ್ಟ್ ಸಿಕ್ಸ್ ಮಂತ್ಸಿಂದಲೂ ಸೆವೆನ್ ಮಂತ್ಸಿಂದಲೂ ಮಾಡ್ತಾ ಇದ್ದಾರೆ ಪ್ರತಿಯೊಂದನ್ನು ಕೂಡ ಪರ್ಫೆಕ್ಟ್ ಮಾಡ್ತಾ ಇದ್ದಾರೆ ಇದೇ ರೀತಿ ಬೇರೆ ಕಾಯಿಲೆಗಳು ಎಸ್ಪೆಷಲಿ ಡಯಾಬಿಟಿಸ್ ಕಾಯಿಲೆ ಅಂತ ಅದ್ರ ಬಗ್ಗೆ ಮಾಡಿದರೆ ಇನ್ನು ಎಷ್ಟೋ ಜೀವಗಳು ಉಳ್ಕೊಳ್ತಾ ಇದ್ದು ಸರಿ ಡಾಕ್ಟ್ರ್ ಈಗ ನಾವು ಯಾವಾಗ್ರು ಪೇಷಂಟ್ನ ಬಗ್ಗೆಯೇ ಮಾತಾಡ್ತಾರೆ ಮಾಧ್ಯಮ ಆಗಲಿ ಪೇಪರ್ ಮುದ್ರಣ ಮಾಧ್ಯಮ ಆಗಲಿ ಜನರಾಗಲಿ ಗೂಡಂಗಡಿಯವರಾಗಲಿ ಎಲ್ಲಿ ಬರ್ಸಿನವರಾದ್ರಿ ಕೇವಲ ಪೇಷಂಟ್ಗಳ ಬಗ್ಗೆ ಮಾತನಾಡ್ತಾರೆ ನನಗೊಂದು ಪ್ರಶ್ನೆ ನಿಮ್ಮಲ್ಲಿ ಕೇಳಬೇಕು ತಾವು ಆಡಳಿತ ನಿರ್ದೇಶಕರಾಗಿದ್ದೀರಾ ನಿಮ್ಮ ನರ್ಸಸ್ಗಳಿಗೆ ಪ್ಯಾರಾಮೆಡಿಕಲ್ ಫೋರ್ಸ್ ಇದೆ ಅಥವಾ ಹೆಲ್ಪರ್ಸ್ ಇದ್ದಾರೆ ಎಷ್ಟು ಧೈರ್ಯದಿಂದ ಅವರು ಆಸ್ಪತ್ರೆಗೆ ಬರ್ತಾರೆ ತಮ್ಮ ಕೋ ಡಾಕ್ಟರ್ಸ್ ಇದ್ದಾರೆ ಕೊಲ್ಲಿಗ್ಸ್ ಇದ್ದಾರೆ ಅವರು ಎಷ್ಟು ಧೈರ್ಯದಿಂದ ಬರ್ತಾರೆ ಮತ್ತು ನಿಮ್ಮ ಕಷ್ಟ ಏನು ಈ ಸಂದರ್ಭದಲ್ಲಿ ಆ ಪಿ ಪಿ ಹಾಕಬೇಕು ನೀವು ನಿಮಗೆ ಆದರೆ ಐ ಸಿ ಯುನಲ್ಲಿ ಒಂದು ಅದು ಹಾಕಿದರೆ ತುಂಬ ಸೆಕೆ ಆಗುತ್ತೆ ಐ ಸಿ ಯುನಲ್ಲಿ ಅದು ಸ್ವಲ್ಪ ಎ ಸಿ ಇರ್ಬೋದು ಆದರೆ ಈಚೆ ಈಚೆ ಓಡಾಡುವಂಥ ಸಂದರ್ಭದಲ್ಲಿ ಆ್ಯಂಬುಲೆನ್ಸ್ನ ನಾನು ನೋಡಿದೆ ಸ್ಟುಡಿಯೋಗೆ ಬರುವಂಥ ಸಂದರ್ಭ ಆ ಪಿ ಪಿಯಲ್ಲೇ ಡ್ರೈವ್ ಮಾಡಿ ಹೋಗ್ತಾ ಇದ್ದೇನೆ ನಿಮ್ಮ ಸಮಸ್ಯೆಗಳು ಯಾರ ಹತ್ರ ಹೇಳುವಂತದ್ದು ಸಮಸ್ಯೆಗಳು ಏನಿಲ್ಲ ಈಗ ಹೇಳ್ಬೇಕು ಅಂತ ಹೇಳಿದ್ರೆ ಡಾಕ್ಟರ್ ಇನ್ಫ್ಯಾಕ್ಟ್ ನಮ್ಮ ಆಸ್ಪತ್ರೆಯಲ್ಲಿ ನಾವು ಎಂಪ್ಲಾಯ್ಸ್ ಇಟ್ಕೋಬೇಕು ಅಂತ ಕೂಡ ತುಂಬಾ ಅವರಿಗೆ ಮೋಟಿವೇಶನ್ ಮಾಡಬೇಕಾಗ್ತದೆ ಇಲ್ಲ ಅಂದ್ರೆ ಏನಾಗ್ತದೆ ಮನೆಯಿಂದ ಕರಿತಾ ಇದ್ದಾರೆ ಏ ಕೊರೋನಾ ಉಂಟು ಮನೆಗೆ ಬಾ ಅಂತ ಹೇಳ್ಬಿಟ್ಟು ಸೊ ಇದೆಲ್ಲ ಪ್ರಾಬ್ಲಮ್ ಗಳು ಇದೆ ಸೊ ಅದಕ್ಕೋಸ್ಕರ ನಾವು ಏನ್ ಮಾಡ್ತೇವೆ ಅಂತ ಹೇಳಿದ್ರೆ ನಮ್ ಎಂಪ್ಲಾಯ್ಸ್ಗೆ ಮೋಟಿವೇಷನ್ ಪ್ರೋಗ್ರಾಮ್ಸ್ ನಾವು ರೆಗ್ಯುಲರ್ ಮಾಡ್ತಾ ಇದ್ದೇವೆ ರೆಗ್ಯುಲರ್ ಮೋಟಿವೇಶನ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದೇವೆ ನೀವು ಎದುರ್ಕೋಬೇಡಿ ನಿಮ್ ಜೊತೆ ನಾವು ಇದ್ದೇವೆ ನಾವೇ ಫ್ರಂಟ್ ಲೇ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದೇವೆ ಮತ್ತೆ ಇವಾಗ ಏನಾಗಿದೆ ನಮ್ಮ ಘನ ಸರ್ಕಾರದವರು ಎಚ್ ಸಿ ಕ್ಯೂ ಪ್ರೊಫೈಲಾಕ್ಸಿಸ್ ಅಂತ ಮಾಡಿದ್ದಾರೆ ಎಚ್ ಸಿ ಕ್ಯೂ ಪ್ರೊಫೈಲಾಕ್ಸ್ ಅಂದರೆ ಎಲ್ತ್ ಕೇರ್ ವರ್ಕರ್ಸ್ಗೂ ಪ್ರತಿಯೊಬ್ಬರು ಹೆಲ್ತ್ ಕೇರ್ ವರ್ಕರ್ ವಾರಕ್ಕೊಂದು ಒಂದು ಎಚ್ ಸಿ ಕ್ಯೂ ಮಾತ್ರೆ ಕೊಡೋದು ಅದನ್ನು ಕೂಡ ನಾವೆಲ್ಲ ವರ್ಕರ್ಸ್ಗೂ ಇದ್ದೇವೆ ಮತ್ತು ಅಕಸ್ಮಾತ್ ಏನಾದರೂ ಪೇಷೆಂಟ್ ಬಂದರೆ ಕೊರೋನಾ ಪೇಷೆಂಟ್ ಬಂದರೆ ಅಥವಾ ಸಸ್ಪೆಕ್ಟೆಡ್ ಕೇಸಸ್ ಬಂದರೆ ನಾವು ಅದಕ್ಕೆ ಏನು ಅಂದರೆ ಏನು ಪ್ರಿಕಾಷನ್ ಬೇಕು ಯಾವ ರೀತಿ ನಾವು ಅದನ್ನು ಪ್ರೊಟೆಕ್ಷನ್ ಮಾಡಿಕೊಂಡು ನಾವು ಪೇಷೆಂಟ್ ನೋಡ್ಬೋದು ಆ ಪ್ರೊಟೆಕ್ಷನನ್ನು ನಾವು ಮಾಡ್ತಾ ಇದ್ದೇವೆ ಈಗ ಫಾರ್ ಎಕ್ಸಾಂಪಲ್ ನಮ್ಮ ಆಸ್ಪತ್ರೆ ಒಳಗಡೆ ಬರುವಾಗಲೇ ನಮ್ಮಲ್ಲಿ ಕೊರೋನಾ ಉಂಟು ಅಂತಲ್ಲ ಈಗ ಕೊರೋನಾ ಇಲ್ದಿದ್ರೂ ಕೂಡ ನಾವು ಬರುವಾಗಲೇ ನಮ್ಮ ಕ್ಲಾಸ್ ಫೋರ್ ಅಂದರೆ ಯಾರು ಕ್ಲಾಸ್ ಅವರು ಕಸ ಗುಡಿಸೋರು ಅದು ಕ್ಲೀನ್ ಮಾಡೋರು ಪೇಷೆಂಟ್ ಮಾಡಿದ್ರು ಅಂಥವ್ರು ಕೂಡ ನಾವು ಒಂದು ಅವ್ರಿಗೆ ಮಾಸ್ಕ್ ಹಾಕೊಂಡಿರ್ತಾರೆ ಕ್ಯಾಪ್ ಹಾಕೊಂಡಿರ್ತಾರೆ ಮತ್ತು ಗಾಗ ಮುಂದ್ಗಡೆ ಒಂದು ಸೀಲ್ಡ್ ಹಾಕೊಂಡಿರ್ತಾರೆ ಇದಕ್ಕೆಲ್ಲ ಒಂದು ಗೌನ್ ಹಾಕೊಂಡಿರ್ತಾರೆ ಅಂದರೆ ಆ ವೈರಸ್ಸು ಅವರಿಗೆ ಸುಲಭವಾಗಿ ಹೋಗ್ದಂಗೆ ಇರಲಿ ಅಂತ ಒಂದು ಮಾಡಿದ್ದೇವೆ ಸೊ ಅದೇ ರೀತಿ ಆ ಪೇಷೆಂಟು ಸೀರಿಯಸ್ ಆದಾಗ ಅಕಸ್ಮಾತ್ ವಾರ್ಡ್ಗೆ ಹೋಗ್ತಾರೆ ಅಥವಾ ಸಿ ಸಿಲು ಹೋಗ್ತಾರೆ ಅಂಥ ಟೈಮಲ್ಲಿ ಆ ವೈರಸ್ಸು ಬರ್ದಂಗೆ ಇರಲಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರದಿಂದನೇ ರೆಕಮೆಂಡೇಶನ್ ಇದೆ ಎಲ್ಲೆಲ್ಲಿ ಅಂದರೆ ಫಾರ್ ಎಕ್ಸಾಂಪಲ್ ನಾನೊಬ್ಬ ವೈದ್ಯ ಆಗಿ ಹೊರರೋಗಿಯಲ್ಲಿ ಪೇಷಂಟ್ ನೋಡುವಾಗ ನನಗೆ ಗ್ಲೌಸ್ ಹಾಕು ಗ್ಲೌ ಮತ್ತು ಮಾಸ್ಕ್ ಹಾಕು ಅದೇ ನಾನು ಸುಗೆ ಹೋಗುವಾಗ ನಾನು ಫುಲ್ ಪ್ರೊಟೆಕ್ಷನ್ ಗೇರ್ ಫುಲ್ ಪ್ರೊಟೆಕ್ಷನ್ ಗೇರ್ ಅಂತ ಹೇಳಿದ್ರೆ ಮಾಸ್ಕ್ ಹಾಕೊಳ್ತೇನೆ ಗ್ಲೋವ್ ಹಾಕೊಳ್ತೇನೆ ಡಬಲ್ ಡಬಲ್ ಗ್ಲೌ ಹಾಕೊಳ್ತೇವೆ ಮತ್ತೆ ನಾವು ಕಂಪ್ಲೀಟ್ ಪರ್ಸನಲ್ ಪ್ರೊಟೆಕ್ಷನ್ ಎಕ್ವಿ ಬಂದರೆ ಗಾಗಲ್ ಗಾಗಲ್ ಹಾಕೊಳ್ತೇವೆ ಅದೆಲ್ಲ ಹಾಕೊಂಡು ನಾವು ಪೇಷಂಟ್ ನೋಡ್ಕೊಂಡು ಬರ್ತೇವೆ ಯಾಕೆ ಅಂತ ಹೇಳಿದರೆ ನಾವು ನಮ್ಮ ಆರೋಗ್ಯನೂ ನೋಡ್ಕೋಬೇಕು ಅಟ್ ದ ಸೇಮ್ ಟೈಮ್ ಪಬ್ಲಿಕ್ ತುಂಬ ಸೆಕೆ ಆಗ್ತದೆ ಎಷ್ಟೋ ನಮ್ಮ ಎಂಪ್ಲಾಯ್ಸ್ಗಳು ಸರ್ ಹಾಕ್ಲೇಬೇಕಂತ ಹೇಳ್ತಾರೆ ಬಟ್ ಆದರೂ ನಾವು ಅವರಿಗೆ

ಡಾಕ್ಟ್ರಿಗೆ ಕೇಳಿ ಸಮಸ್ಯೆ ಅರ್ಥ ಡಾಕ್ಟ್ರನ್ನ ಕೇಳಿ ನಾನು ನಾನು ಹೇಳ್ತಾ ಇದ್ದೀನಮ್ಮ ಖಂಡಿತವಾಗ್ಲೂ ನಿಮ್ಮ ಮನೇಲಿ ಇಪ್ಪತ್ತೈದು ಫ್ಲಾಟ್ ಇದ್ದರೂ ಕೂಡ ನಾವು ಸರ್ಕಾರದ ವತಿಯಿಂದ ನಿಮಗೆ ಪಾಸಿಟಿವ್ ಪೇಷಂಟನ್ನ ಇಡುವಾಗ ಅವರಿಗೆ ಸಪರೇಟ್ ರೂಮಲ್ಲಿ ಇಟ್ಟು ಆ ರೂಮನ್ನು ನಾವು ಸೀಲ್ ಮಾಡ್ತೇವೆ ಅವ್ರನ್ನ ನಾವು ಅವ್ರಿಗೆ ಊಟ ತಿಂಡಿ ಎಲ್ಲ ರೂಮ್ ಒಳಗಡೆ ಕೊಡ್ತೇವೆ ಏನು ಮೆಡಿಸಿನ್ ಬೇಕೋ ಅದನ್ನು ರೂಮಲ್ಲೇ ಕೊಡ್ತೇವೆ ಮತ್ತು ಅಕಸ್ಮಾತ್ ಅಂತ ಅಗಸ್ ಅದೇ ಸಾಮಾಜಿಕ ಜವಾಬ್ದಾರಿ ಹೇಳುದು ಈಗ ಎಲ್ಲರನ್ನೂ ಕೂಡ ತಗೊಂಡೋಗಿ ಆಸ್ಪತ್ರೆಗೆ ಹಾಕಿದ್ರೆ ಎಷ್ಟು ಆಸ್ಪತ್ರೆ ಬೆಡ್ ಮಾಡ್ತೀಯಮ್ಮ ನೀನು ಈಗ ನೋಡಿ ಉಡುಪಿನಲ್ಲಿ ನನ್ನ ಪ್ರಕಾರ ಇನ್ನು ಎರಡು ತಿಂಗಳ ಎರಡು ತಿಂಗಳು ಮೂರು ತಿಂಗಳಲ್ಲಿ ಹತ್ತರಿಂದ ಹದಿನೈದು ಸಾವಿರ ಕೇಸಸ್ ಆಗ್ಬೋದು ಈಗ ಆಲ್ರೆಡಿ ನಾವು ಒಂದುವರೆ ಸಾವಿರ ಕೇಸಲ್ಲಿದ್ದೀವಿ ಹತ್ತು ಹದಿನೈದು ಸಾವಿರ ಹತ್ತು ಹದಿನೈದು ಸಾವಿರ ಕೇಸಸ್ಗೆ ಬೆಡ್ ಇಲ್ಲಿಂದ ತಗೊಂಡ್ಬರ್ತೀರಮ್ಮ ಸರಿ ತೃಶ ಮತ್ತು ಆಗ ಕಾಲ್ ಮಾಡಿದಂಥ ಸಮರ್ಥ ಅಥವಾ ವೀಕ್ಷಕರು ಯಾರಿದ್ದಾರೆ ನಿಮಗೆ ಹೇಳ್ತಿದ್ದೇನೆ ನಿಮ್ಮ ಬಡಾವಣೆಯಲ್ಲಿ ಅಥವಾ ನಿಮ್ಮ ಫ್ಲ್ಯಾಟಿನಲ್ಲಿ ಯಾರಾದರೂ ಕೋವಿಡ್ ನೈನ್ಟೀನ್ ರೋಗಿಯನ್ನು ಅವರು ಇಟ್ಟಿದ್ದರೆ ಅವರು ಅಥವಾ ಅವರ ಮನೆಯವರು ಬೇಕಾಬಿಟ್ಟು ಹೊರಗೆ ಹೋಗಬೇಕಾದ್ರೆ ಆಶಾಕರ್ತೆಯರಿಗೆ ತಿಳಿಸ್ರಿ ಅಥವಾ ಪೊಲೀಸರಿಗೆ ತಿಳಿಸಿ ಅಥವಾ ಆರೋಗ್ಯ ಇಲಾಖೆಗೆ ತಿಳಿಸ್ರಿ ಅವರು ಸೂಕ್ತ ಕ್ರಮವನ್ನು ಕೈಗೊಳ್ತಾರೆ ಮತ್ತಿದು ಸಾಮಾಜಿಕ ಜವಾಬ್ದಾರಿ ನಿಜವಾಗಿ ಆ ಮನೆಯವರು ಕೇಳದಿದ್ದರೆ ಉಳಿದವರಾದರೂ ಕೂಡ ಸಂಬಂಧಪಟ್ಟಂಥ ಇಲಾಖೆಗೆ ದೂರನ್ನು ಕೊಡಬೇಕು ದೂರು ಕೊಟ್ಟವರ ಈ ಗುಪ್ತತೆಯನ್ನು ಅವರು ಗೌಪ್ಯವಾಗಿ ಕಾಪಾಡಿಕೊಳ್ತಾರೆ ಹಾಗಾಗಿ ಯಾವುದೇ ಹೆದರಿಕೆ ಬೇಡ ಸರಿ ನಾವು ನಿಮಗೆ ಹೇಳ್ತಿದ್ದೆ ನೀವು ಹೇಳ್ತಿದ್ರಿ ಯಾವ ರೀತಿಯಲ್ಲಿ ಮೋಟಿವೇಟ್ ಮಾಡ್ತೀರಿ ನಿಮ್ಮ ಸಿಬ್ಬಂದಿ ಅಂದರೆ ಅವರಿಗೆ ನಾವು ಆದಷ್ಟು ಕಾಯಿಲೆಗಳು ಬರ್ದಂಗೆ ನೋಡ್ಕೋಬೇಕಾಗ್ತದೆ ಸಿಬ್ಬಂದಿ ಅವರ ಕಾಯಿಲೆಗಳನ್ನ ನೋಡುವಾಗ ನಾವು ಅದಕ್ಕೆ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ನೋಡಿ ಈ ಥರ ಮಾಡಿ ಈ ಥರ ಪ್ರಿಕಾಷನ್ ತೊಗೊಳ್ಳಿ ಅಂತ ನಾವು ಹೇಳಬೇಕಾಗ್ತದೆ ಎಲ್ಲ ಫುಲ್ ಹಂಡ್ರೆಡ್ ಪರ್ಸೆಂಟ್ ಅಟೆಂಡೆನ್ಸ್ ಉಂಟಾ ಆಲ್ಮೋಸ್ಟ್ ನಮ್ಮ ಆಸ್ಪತ್ರೆಯಲ್ಲಿ ಯಾವ ಎಂಪ್ಲಾಯ್ಸು ಬಿಟ್ಟಿಲ್ಲ ನನಗೆ ಗೊತ್ತಿರಂಗೆ ಯಾವ ಎಂಪ್ಲಾಯ್ಸು ಬಿಟ್ಟಿಲ್ಲ ಯಾಕೆಂದರೆ ನಾನೇ ಪರ್ಸನಲಿ ಕೂಡ ಪ್ರತಿ ಪ್ರತಿಯೊಂದು ಬ್ಯಾಚ್ ಮಾಡಿ ಅಕ್ಕರಿಂದ ಹಿಡಿದು ವಾರ್ಡ್ ಬಾಯ್ಸಿಂದ ಹಿಡಿದು ಸಿಸ್ಟ್ಗಳಿಂದ ಹಿಡಿದು ಡಾಕ್ಟರ್ಸ್ ಕೂಡ ಅಡ್ರೆಸ್ ಮಾಡಿದ್ದೇನೆ ಯಾವುದೇ ಕಂಡುಕೊಂಡು ನಾವು ಬೇಡ ಯಾಕೆಂದರೆ ನಂದು ಒಂದೇ ಒಂದು ಇದು ಅಂತ ಹೇಳಿದರೆ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಅವರಿಗೆ ನೀವು ಆಸ್ಪತ್ರೆ ಮಾಡಿಕೊಂಡು ಪೇಷಂಟ್ಗೆ ಎದರಿದರೆ ಸಮುದ್ರ ತೀರದಲ್ಲೊಂದು ಮನೆ ಮಾಡಿ ಸಮುದ್ರದ ಇದಕ್ಕೆ ಎದ್ಕೊಂಡು ಹೇಗೆ ಕಾಡಿನಲ್ಲಿ ಮನೆ ಮಾಡಿ ನಾವು ಆ ರೀತಿ ಒಂದು ಒಂದು ಮೋಟಿವೇಶನ್ ಸ್ಪೀಚ್ ಕೊಟ್ಬಿಟ್ಟು ಬೇರೆಯವ್ರನ್ನು ಕೂಡ ಕೊಡಿಸ್ಬಿಟ್ಟು ನಾವೆಲ್ಲ ಎಂಪ್ಲಾಯ್ಸು ಕೂಡ ನನ್ನ ಜೊತೆಲಿದ್ದಾರೆ ಎಲ್ಲರೂ ಕೂಡ ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ ಸರಿ ಈಗ ಒಂದು ಮಳೆಗಾಲ ನಮ್ಮ ಕರಾವಳಿಗೆ ಎಸ್ಪೆಷಲಿ ದಕ್ಷಿಣ ಕನ್ನಡ ಉಡುಪಿ ಇವರಿಗೆ ವಿಪರೀತ ಮಳೆ ಆರಂಭ ಆಗುತ್ತೆ ಆಷಾಢ ಮಾಸ ಆರಂಭ ಆಗುತ್ತೆ ನೀವು ಹೇಳಿದಿರಿ ಈ ಟೆಂಪರೇಚರ್ ಕಡಿಮೆಯಲ್ಲಿ ವೈರಸ್ ಇರುತ್ತೆ ಅಂತ ಹೇಳಿ ಯಾವ ಒಂದು ರೀತಿಯ ಪ್ರಿಕಾಷನ್ಸನ್ನು ಇಟ್ಕೊಳ್ಬೇಕು ಜನರು ಈಗ ಒಂದೇ ಪ್ರಿಕಾಷನ್ನು ಮುಂದುವರಿಸ್ತೇನೆ ಇದು ಯಾಕೆ ಕೇಳ್ತೇನೆ ಅಂತ ಹೇಳಿದರೆ ಸಾಮಾನ್ಯವಾಗಿ ಜ್ವರ ಅಥವಾ ಕೆಮ್ಮು ಶೀತ ಈ ಇದರಲ್ಲಿ ಆರಂಭವಾಗುತ್ತೆ ಪ್ರೈವೇಟ್ ಡಾಕ್ಟರ್ಗಳಿಗೆ ಟ್ರೀಟ್ಮೆಂಟ್ ಮಾಡಬಾರದು ಅಥವಾ ಸಣ್ಣ ಪುಟ್ಟ ಕ್ಲಿನಿಕ್ಗಳಿವೆ ಫ್ಯಾಮಿಲಿ ಡಾಕ್ಟರ್ಗಳಿವೆ ಅಲ್ಲಿ ಹೋಗಬಾರ್ದು ಏನಾದರೂ ಆದೇಶ ಇದೆಯಾ ಅಥವಾ ಅವರು ಟ್ರೀಟ್ಮೆಂಟ್ ಮಾಡಬಾರದ ಎಲ್ಲದಕ್ಕೂ ಕೂಡ ಗಂಟಲು ದ್ರವ ಟೆಸ್ಟ್ ಆಗಬೇಕಾ ಹಾಂ ನಾನು ನಿಮಗೆ ಸ್ಪಷ್ಟವಾದ ಉತ್ತರನ ಇಲ್ಲಿ ಕೊಡಲಿಕ್ಕೆ ಇಷ್ಟಪಡ್ತೇನೆ ನಂಬರ್ ಒಂದು ನಿಮಗೆ ಕೆಮ್ಮು ಶೀತ ಜ್ವರ ಏನಾದರೂ ಕಂಡ್ರೆ ನೀವು ಯಾವ ಡಾಕ್ಟ್ರದ್ರು ಕೂಡ ಹೋಗಿ ಚೆಕ್ಅಪ್ ಮಾಡ್ಕೊಬೋದು ಅದಕ್ಕೆ ಪ್ರೈವೇಟ್ಗೆ ಗೌರ್ಮೆಂಟ್ಗೆ ಹೋಗಬೇಕು ಪ್ರೈವೇಟ್ಗೆ ಹೋಗ್ಬೇಕು ಹೇಳಿ ಓನ್ಲಿ ಸರ್ ಯಾವ ನಿಮಗೆ ಯಾವ ಡಾಕ್ಟ್ರು ಅಲ್ಲಿ ಹೋಗಿ ಬಟ್ ಎಲ್ಲ ನಾವು ಗಳಿಗೆ ಸರ್ಕಾರದಿಂದ ಆದೇಶ ಏನು ಬಂದಿದೆ ಅಂತ ಹೇಳಿದರೆ ಅಕಸ್ಮಾತ್ ಕೆಮ್ಮು ಸೀತಾ ಜ್ವರದ ಪೇಷೆಂಟ್ಸು ನಿಮ್ಮ ಹತ್ರ ಬಂದರೆ ಅವರಿಗೆ ಗಂಟಲು ದ್ರವ ಪರೀಕ್ಷೆಯನ್ನು ಮಾಡಿಸಲೇಬೇಕಾಗ್ತದೆ ಆ ಗಂಟಲು ದ್ರವ ಪರೀಕ್ಷೆಯನ್ನು ಅವರು ವೈದ್ಯರುಗಳು ಸಜೆಸ್ಟ್ ಮಾಡಿ ಆ ಒಂದು ಕಮ್ಯುನಿಟಿಲಿ ಎಲ್ಲಿ ಮಾಡ್ತಾರೆ ಅಲ್ಲಿಗೆ ಕಳಿಸ್ಕೊಡ್ತಾರೆ ಅವರು ಕಳಿಸ್ಕೊಡ್ದಾಗ ನೀವು ಹೋಗದೇ ಇರಬೇಡಿ ಖಂಡಿತವಾಗ್ಲೂ ಹೋಗಬೇಕು ಅದು ಒಂದನೇದು ಮತ್ತೆ ಇವಾಗ ಏನಾಗಿದೆ ನೀವು ಆಲ್ರೆಡಿ ಕೇಳಿದಿರಿ ಸರ್ ಮೆಡಿಕಲ್ ಶಾಪಲ್ಲಿ ಪ್ಯಾರಿಸ್ಟಮಾಲ್ ಕೊಡೋದಿಲ್ಲ ಅದು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಸರ್ಕಾರದವರು ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ ಯಾಕೆ ಅಂತ ಹೇಳಿದರೆ ಅಕಸ್ಮಾತ್ ನೀವು ಕೆಮ್ಮು ಶೀತ ಜ್ವರ ಬಂದು ನೀವು ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತೀವಿ ನಾವು ನೀವು ಅಕಸ್ಮಾತ್ ಮೆಡಿಕಲ್ ಶಾಪಲ್ಲಿ ಹೋಗ್ಬಿಟ್ಟು ಒಂದು ಟ್ರೀಟ್ಮೆಂಟ್ ತೊಗೊಂಡು ಬಂದರೆ ಆಗ ನಿಮಗೆ ಉಲ್ಪಣ ಆಗುವಾಗ ನಿಮಗೆ ಅಂದರೆ ಏನರ ಬಗ್ಗೆ ಐಡಿಯಾ ಇರೋದಿಲ್ಲ ಉಲ್ಪಣ ಆದಾಗ ನೀವು ಆರೋಗ್ಯ ವ್ಯವಸ್ಥೆಗೆ ಹೋಗ್ಬೋದು ಅದಕ್ಕೋಸ್ಕರ ಏನು ಮಾಡಿದಾರೆ ಅಂತ ಹೇಳಿದ್ರೆ ಆ ಒಂದು ಇವಾಗ ಏನು ಮುಂಚೆ ಮೆಡಿಕಲ್ ಶಾಪಲ್ಲಿ ನಮಗೆ ಡೋಲೋ ಸಿಕ್ ಪಾರಿಸ್ಟಿಮಾಲ್ ಇತ್ತು ಅಥವಾ ಸಿ ಪಿ ಎಂ ಸಿಗ್ತಾ ಇತ್ತು ಈಗ ಸಿಕ್ಕೋದಿಲ್ಲ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಬೇಕು ಡಾಕ್ಟರ್ಗಳಿಗೆ ಈ ರೀತಿ ಆದೇಶ ಮಾಡಿದರೆ ಮೆಡಿಕಲ್ ಶಾಪಿಗೆ ಆ ರೀತಿ ಆದೇಶ ಮಾಡಿದರೆ ಈಗ ಇನ್ನೊಂದು ಕ್ವಶನ್ ಕೇಳಿದ್ರೆ ಈಗ ಮಳೆಗಾಲ ಬಂತು ಯಾವ ಜಾಗ್ರತೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಈ ಕೊರೋನಾ ವೈರಸ್ ನಮ್ಮ ಮುಂದೆಗೆ ಇವತ್ತು ಮುಗಿಯೋದಿಲ್ಲ ಇದು ಕೊರೋನಾ ವೈರಸ್ ನಮ್ಮ ಜೊತೆಯಲ್ಲಿ ಇದೇ ಸಿವಿಯಾರಿಟಿ ಮೂರು ತಿಂಗಳಿಂದ ಆರು ತಿಂಗಳವರೆಗೆ ಇರ್ತದೆ ನಮ್ಮ ಜೊತೆಯಲ್ಲಿ ಇನ್ನು ಲೈಫ್ ಲಾಂಗ್ ಇರ್ತದೆ ಇದು ಇವಾಗ ಹೇಗೆ ನಾವು ಹೆಚ್ಚು ಪೇಷಂಟ್ ನೋಡ್ತೇವೆ ಹೇಗೆ ಬೇರೆ ಬೇರೆ ಕಾಯಿಲೆಗಳನ್ನ ನೋಡ್ತೇವೆ ಇದು ನಮಗೆ ಇನ್ನೂ ಎರಡು ವರ್ಷ ಮೂರು ವರ್ಷ ನಮ್ಮ ಜೊತೆಯಲ್ಲಿ ಇರ್ಬೋದು ಅದಕ್ಕೋಸ್ಕರ ನಾವು ಮನೆಯಿಂದ ಹೊರಗಡೆ ಅಗತ್ಯವಾಗಿದ್ದರೆ ಅಕಸ್ಮಾತ್ ನಿಮಗೆ ಅಗತ್ಯವಾಗಿ ಟಿ ಶಾಲೆಗೆ ಹೋಗಬೇಕಾಯ್ತು ಅಗತ್ಯವಾಗಿ ಬ್ಯಾಂಕಿಗೆ ಹೋಗ್ಬೇಕಾಯ್ತು ಅಗತ್ಯವಾಗಿ ಡಾಕ್ಟರ್ ಆಸ್ಪತ್ರೆಗೆ ಹೋಗ್ಬೇಕಾಯ್ತು ನೀವು ಏನು ಜಾಗ್ರತೆ ಮಾಡ್ಕೊಂಡು ಹೋಗಬೇಕು ಏನು ಜಾಗ್ರತೆಯನ್ನು ನಿಮಗೆ ಹೇಳಿದೇವೆ ಈಗಲೂ ನೆನ್ಪಿಟ್ಕೊಳ್ಳಿ ನಂಬರ್ ಒನ್ ಮಾಸ್ಕ್ ನಂಬರ್ ಟೂ ಹ್ಯಾಂಡ್ ಸ್ಯಾನಿಟೈಸೇಷನ್ ಅಂದರೆ ಸ್ಯಾನಿಟೈಸೇಷನ್ ನಂಬರ್ ತ್ರೀ ಸೋಷಿಯಲ್ ಡಿಸ್ಟೆನ್ಸ್ ಈ ಮೂರನ್ನ ನೀವು ಕರೆಕ್ಟಾಗಿ ಮಾಡಿದರೆ ಖಂಡಿತವಾಗ್ಲೂ ನೀವೆಲ್ಲರೂ ಕೈ ಜೋಡಿಸಿದರೆ ಕೊರೋನಾ ವೈರಸ್ಸನ್ನು ಇಂಡಿಯಾ ಗೆದ್ದೇ ಗೆಲ್ತದೆ ಖಂಡಿತವಾಗ್ಲೂ ಗೆಲ್ತವೆ ನಾವು ಸಾಕಷ್ಟು ಹೆಚ್ಚಿಗೆ ಸಾವನ್ನ ಇಲ್ಲದೆ ನಾವು ಕೊರೋನಾ ಗೆಲ್ತೇವೆ ಗೆಲ್ತವೆ ಅಂತೇಳ್ಬಿಟ್ಟು ನಾನು ಭಾವಿಸಿದ್ದೇನೆ ಸರಿ ಡಾಕ್ಟ್ರೇ ಇಂದಿನ ಈ ಡಿಬೇಟ್ ಅವರ್ನ ಸಮಯ ಮುಗಿಯಿತು ಸಾಕಷ್ಟು ಕರೆಗಳು ಲೈನಲ್ಲಿ ಇದ್ದೆವು ನಾವು ತೆಗೆದುಕೊಳ್ಳಿಲ್ಲ ಈ ಒಂದು ಸೀಮಿತ ಅವಧಿಯಲ್ಲಿ ಮನೋಸ್ಥೈರ್ಯವನ್ನು ಹೇಗೆ ಕಂಡುಕೊಳ್ಬೇಕು ಮತ್ತು ಜನರ ಜವಾಬ್ದಾರಿಯೇನು ಆಸ್ಪತ್ರೆಗಳ ಜವಾಬ್ದಾರಿಯೇನು ಟೋಟಲಾಗಿ ನಮ್ಮ ದೇಶದ ಜವಾಬ್ದಾರಿ ಏನು ಅಂತ ಹೇಳಿದ್ರಿ ಮತ್ತು ಕೊನೆ ಒಂದು ಮಾತಿನಲ್ಲಿ ಹೇಳಿದಿರಿ ಖಂಡಿತ ಖಂಡಿತವಾಗಿಯೂ ನಮ್ಮ ದೇಶ ಭಾರತ ಕೊರೋವನ್ನು ಕೊರೋನವನ್ನು ಗೆದ್ದೇ ಗೆಲ್ತದೆ ಎಂಬುದಾಗಿ ಬಹಳಷ್ಟು ಸರಳ ಮಾತಿನಿಂದ ನಮಗೆ ಮಾಹಿತಿಯನ್ನು ನೀಡಿದಿರಿ ನಮ್ಮ ವೀಕ್ಷಕರಿಗೆ ಮತ್ತು ಕರೆ ಮಾಡಿದವರಿಗೆ ನಮ್ಮ ಸ್ಟುಡಿಯೋ ವತಿಯಿಂದ ತಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಓಕೆ ನಮಸ್ತೆ ಆತ್ಮೀಯ ವೀಕ್ಷಕರೇ ಇದು ಇಂದಿನ ಡಿಬೇಟ್ ಅವರ್ ಮುಂದಿನ ಡಿಬೇಟ್ ಅವರ್ನಲ್ಲಿ ಹೊಸ ವಿಚಾರದೊಂದಿಗೆ ಹೊಸ ಅತಿಥಿಯೊಂದಿಗೆ ಬರ್ತೇನೆ ಅಲ್ಲಿವರೆಗೆ ನಮಸ್ಕಾರ